تأثر في الأرض، هذا سميتها من التكتاثر من كل جهة، تقدر تمسك مع الكرة فعلا من المسكرة فيها. بس هذا الكرة فعلا من المسكرة فيها اللي بنات هنا نحن 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 ಬೇಡವೇನು ಅಭವ ನಿಮ್ಮನು ಭವಭವನು ಮಾಡನಿಗೆ ಒಲಿದು ಸುಗುಣ ಸಂತತಿಯನ್ನು ನಿಂತು ಎಡರೆಸಿದ ವೇಳೆಯೊಳು ಧೈರ್ಯವನು ಕಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯವನು ಕಡು ಚೌವಣದೊಳು ವಿಕೃತಿ ದೂರ ದಿವುದನು ಬಿಡಿದ ನಿಯಮವನ್ನು ಎಡಬಿಡದೆ ಅತಿ ಛಲವನು ಬೇಡವೇನು ಅಭವ ನಿಮ್ಮನು ಭವಭವದಳು ಮಾಡನಿಗೆ ಒಲಿದು ಸುಗುಣ ಸಂತತಿಯನ್ನು ನಿಂತು ಹಸು ಅಳಿಯಲು ದೇಹಿಯನ್ನು ಒಲ್ಲದ ಅರಕನು ಖುಷಿಯನ್ನು ಎಲ್ಲಿಯೂ ನುಡಿಯದ ಸತ್ಯವಿದನು ಮಸಳಿಸದಿಯ ಪುಣ್ಯಮಯ ಕೀರ್ತಿಯನ್ನು ಶಾಂತರು ವಶದು ಬಹುದೆಂದು ಬಣ್ಣಿಸುವ ವರ್ತನವು ಬೇಡುವೆನು ಅಭವ ನಿಮ್ಮನು ಭವಭವದಳು ಮಾಡನಿಗೆ ಒಲಿದು ಸುಗುಣ ಸಂತತಿಯನ್ನು ನಿಂತು ವಿತರಣದೊಡನೆ ಭೋಗಿಸುವ ಅರ್ಥದ ವಧವನು ಇತ ವಚನವೇ ತೊಡು ಎನಿಪ ದಾನವನು ಶ್ರುತಿ ಬೋಧನೆಯು ಉಪರಸಿ ಇಲ್ಲ ತಿಹುದನು ನುತಿ ವ್ಯಕ್ತ ಕೈ ಸಾರುತ್ತಿಹ ಮನೋರಥವನು ಬೇಡುವೆನು ಅಭವ ನಿಮ್ಮನು ಭವಭೋಧಳು ಮಾಡನಿಗೆ ಒಲಿದು ಸುಗುಣ ಸಂತತಿಯನ್ನು ನಿಂತು ಕೋಪವು ಅಂತದ ತಪವನು ಪರ ವಧುವಿನ ರೂಪ ಕಂಡು ಎರೆತದ ಕರ್ಣ ವಿಜಯವನು ತಾಪವು ಅಡದಿ ಕೆಡಿಸದ ಸಾರ ಸುಖವನು ತಾಪಟ್ಯವಿಲ್ಲದ ಆಶ್ರಮ ಧರ್ಮ ರತಿಯನು ಬೇಡುವೆನು ಅಭವ ನಿಮ್ಮನು ಭವಭವಗಳು ಮಾಡನೆಗೆ ಒಲಿದು ಸುಗುಣ ಸಂತತಿಯನ್ನು ನಿಂತು ಧರೆಯೋಳು ಅತ್ಯಧಿಕ ವಿನಿಪ ಶಾಂತಿ ಮತವನು ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಪರತನ ಮುಖಕ್ಕೆ ತೋರುವ ಶಾಸ್ತ್ರವನು ಕಂತು ನರ ಶಂಭುಲಿಂಗ ನಿಮ್ಮಡಿಯ ಭಕ್ತಿಯ ಬೇಡುವೆನು ಅಭವ ನಿಮ್ಮನು ಭವಭವದಳು ಮಾಡನಿಗೆ ಒಲಿದು ಸುಗುಣ ಸಂತತಿಯನ್ನು ಇತ್ತು ಮುಮೋಕ್ಷತ್ವವನ್ನು ಪಡೆದಂತ ಮುಮೋಕ್ಷ ಗುರು ಅಂಕುರಾತ್ರ ಏನು ಕೇಳ್ತಾನ ಅಂತಂದ್ರೆ ಅಭಯ ನಿಮ್ಮಿಂದ ನನಗೆ ಒಂದು ಅಭಯವನ್ನು ಕೊಡ್ರಿ ನನಗೆ ಅಂದ್ರೆ ನನಗೊಂದು ಶಪಥ ಅಂದ್ರೆ ಏನು ಕೇಳ್ತಾರೆ ನನಗೆ ಎಂಥ ಕಷ್ಟಕಾಲ ಬಂದಾಗೂ ಕೂಡ ನಿಮ್ಮ ಆಶೀರ್ವಾದ ನಿಮ್ಮ ಒಂದು ದೃಷ್ಟಿ ನನ್ನ ಮ್ಯಾಲೆ ಇರಲಿ ಅನ್ನುವಂಥ ಒಂದು ಅಭಯವನ್ನು ಕೇಳ್ತಾರೆ ಅದನ್ನ ನಿಮ್ಮ ಆಶೀರ್ವಾದ ನಿಮ್ಮ ಕರುಣೆ ನನ್ನ ಮ್ಯಾಲೆ ಇರಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ನನಗೆ ನಿಮ್ಮ ಕರುಣೆ ಕೃಪೆ ನನ್ನ ಮ್ಯಾಲೆ ಇರಲಿ ಅಂತ ಒಂದು ಅಭಯವನ್ನು ನನಗೆ ಕೊಡ್ರಿ ವಚನ ಕೊಡ್ರಿ ಯಾರು ಕೇಳ್ತಾರೆ ಇದನ್ನ ಮುಮುಕ್ಷ ಕೇಳ್ತಾರೆ ಯಾಕೆ ಮುಮುಕ್ಷ ಆದವಾಗೆ ಗುರು ಇದನ್ನು ತಿಳಿಸ್ತಾನೆ ಮುಮುಕ್ಷತ್ವ ಪರದ ಹೊರತು ಇದನ್ನ ತಿಳ್ಕೊಳಕಾಗುವುದ ಅಂತ ಒಂದು ಮುಮುಕ್ಷತ್ವ ಪರದ ಶ್ರೀ ಗುರುಗಳ ಹತ್ರ ಬಂದು ಕೇಳ್ತಾನೆ ಎಡದನಿಸಿದ ವೇಳೆ ಒಳಗೆ ಧೈರ್ಯ ಇರುವಂತೆ ನನಗೆ ಜನಿಸಿದೆ ಧೈರ್ಯ ಬೇಕು ನನಗೆ ಅಂತ ಕಷ್ಟದ ಪರಿಸ್ಥಿತಿ ಬಂದೇಕಂದ್ರೂ ಕೂಡ ಆ ಧೈರ್ಯ ಇರಲಿ ನನಗೆ ಹೌದು ಏನು ಇನ್ನೇನು ಪ್ರಾಣ ಹಾಕೈತೆ ಅನ್ನುವಂತ ಪರಿಸ್ಥಿತಿ ಬಂದಕ್ಕಂದ್ರೂ ಕೂಡ ಅವ ಧೈರ್ಯ ಇರಲಿ ಧೈರ್ಯವನ್ನ ನನಗೆ ಕೊಡ್ರಿ ಪ್ರಾಣ ಹಾಕೈತೆ ಅಂದ್ರೂ ಕೂಡ ಹೆದರುವಂತ ಇದು ಹೆದರಿಕೆ ಇರಬಾರದು ನನಗೆ ಯಾಕೆ ನಿಮ್ಮ ಆಶೀರ್ವಾದ ನಿಮ್ಮ ಕರುಣೆ ಅದನ್ನ ನನ್ನಲ್ಲಿ ಧೈರ್ಯವನ್ನ ಇಮ್ಮಡಿಸ್ತೈತಿ ಧೈರ್ಯವನ್ನ ಕುಂದಿಸುವುದಿಲ್ಲ ಅಂತ ಒಂದು ಅಭಯವನ್ನ ಆಶೀರ್ವಾದವನ್ನ ನನಗೆ ವಚನವನ್ನ ನನಗೆ ಕೊಟ್ಟಿದೆ ಹೌದು ನಾವು ಧೈರ್ಯ ಗುಲ್ಲಿ ಬಿಡ್ತೇವೆ ಶ್ರೀ ಗುರು ಆ ವಚನದ ಶ್ರದ್ಧೆಯನ್ನು ಇಟ್ಕೊಂಡು ಶ್ರೀ ಗುರುಗಳ ಸಮೀಪಕ್ಕೆ ಬಂದಾಗ ನಾವು
ಏನ್ ಕೇಳ್ಬೇಕಾಗೈತಿ ಈಗ ಹೇಳಿದ ಶಿವಾನಂದ ವಿಷಯ ವಸ್ತುಗಳ ಅಪೇಕ್ಷೆ ಉಳ್ಳವರಾಗೇನ ನಾವು ಬಂದಿರ್ತೇವೆ ಅಂತ ಹೇಳ್ಕೊಂಡು ನಾವು ವಿಷಯ ವಸ್ತುಗಳು ಸಿಗ್ಲಿಲ್ಲ ಅಂದ್ರೆ ಧೈರ್ಯ ಕಳ್ಕೊಂಡ್ ಬಿಡ್ತೇವೆ. ನಾವು ಏನು ಫಲಾಪೇಕ್ಷೆಗಳನ್ನ ಇಟ್ಕೊಂಡು ಆಸಕ್ತಿಯಿಂದ ಬಂದಿರ್ತೇವೆ ಅವು ಸಿಗ್ಲಿಲ್ಲ ಅಂದ್ರೆ ಏನಾಯ್ತು ಬಿಡಪ್ಪ. ಅದಕ್ಕೆ ಇದೆ ಏನ್ ಕೇಳ್ಬೇಕು ಅಂತಂದ್ರೆ ಶ್ರೀ ಗುರುವಿನ ಹತ್ರ ಬೇರೊಂದ ಏನು ಬೇಡ ನನಗೆ, ನಿಮ್ಮ ಕರುಣೆ ನಿಮ್ಮ ಕೃಪೆ ಆಶೀರ್ವಾದ ನನಗಿರ್ಲಿ. ಎದಕ್ಕಿರ್ಲಿ ಇದು ಆಶೀರ್ವಾದ ಕೃಪೆ ಕರುಣೆ? ಈ ಜನ್ಮದ ಸಾರ್ಥಕತೆಗಾಗಿ, ಈ ಜನ್ಮದ ಒಂದು ಉಪಯೋಗ ಅತ್ಯಂತ ದುಃಖ ನಿವೃತ್ತಿಗಾಗಿ ಬಂದೈತಿ, ಅದನ್ನು ಹೊಂದಲಿಕ್ಕೆ ನಿಮ್ಮ ಕರುಣೆ ಕೃಪೆ ಇರ್ಲಿ, ನನಗಂತ ಒಂದು ವಚನವನ್ನು ನನಗೆ ಕೊಡ್ರಿ ಅಂತ ಮುಮುಕ್ಷಕ್ಕೆ ಇರ್ತದೆ. ಆ ಮುಮುಕ್ಷಕ್ಕೆ ಹೇಳಿದಂತ ಮಾತು ಮುಮುಕ್ಷಕ್ಕೆ ಹೇಳ್ತಾನ ಗುರುನ. ಹೌದು ಬೇಡುವೇನೋ ನಿಮ್ಮನ್ನು ಬಹುದು ಬಹುದು ಎಷ್ಟು ಜನ್ಮಗಳು ಬರಲಿ, ಅನೇಕ ಜನ್ಮಗಳು ಬರಲಿ, ಎಷ್ಟು ಜನ್ಮಗಳು ಬಂದರೂ ಕೂಡ ನೀವು ನನಗೊಂದು ಅಭಯವನ್ನ ವಚನವನ್ನ ಕೊಡ್ರಿ, ನನಗೆ ನಿಮ್ಮ ಕರುಣೆ ಇರಲಿ ನನ್ನ ಮೇಲೆ ಅಂತ ಕೇಳ್ತಾನೆ. ಹೌದು ಬೇಡುವೇನೋ ಅನುಭವ ನಿಮ್ಮನ್ನು ಭವ ಭವದ ಮಾಡೇನು ಹೇಗೆ ಒಲಿದು ಒಲಿದು ಸುವರ್ಣ ಸಂತ ನನಗೆ ಎಷ್ಟು ಬೇಕಾದಷ್ಟು ಜನ್ಮಗಳು ಬರ್ತದೆ ನನಗೆ ಏನು ಒಂದಲ್ಲ ಎರಡಲ್ಲ ಅನೇಕ ಜನ್ಮಗಳು ಬಂದರೂ ಕೂಡ ನನಗೆ ಎಲ್ಲಿ ಇರುವಂಗೆ ಹುಟ್ಟಿಸ್ರೀ ಕರ್ಣಶ್ರೀ ನನ್ನನ್ನ ಸುಗುಣ ಸಂತತಿ ಒಳಗೆ, ಯಾಕೆ ಸುಗುಣ ಸಂತತಿಯೊಳಗೆ ಹುಟ್ಟಿದಾಗೆ ಮಾತ್ರ ಇದನ್ನ ಮನುಷ್ಯತ್ವವನ್ನು ಪಡೆದು ಮುಮುಕ್ಷತ್ವವನ್ನು ಪಡೆದು ನಾನು ಮುಕ್ತನಾದೀನಿ ಅಂತ ತಿಳ್ಕೊಂಡಾಗ ಬರ್ಬಿಡ್ತಿ. ನಾ ಮುಕ್ತ ಅಂತ ತಿಳ್ಕೊಳ್ಳಕ್ಕೆ ಸುಗುಣ ಸಂತತಿಯೊಳಗೆ ಇರಬೇಕಾಗೈತಿ. ಹೌದಲ್ಲ, ಒಳ್ಳೆಯ ಸಂತತಿ ಸದ್ಗುಣ ಸಂಪನ್ನತ್ವ ಸಂಪನ್ನ ಗುಣಗಳು ಎಲ್ಲಿದಾವ ಅಲ್ಲಿ ನನಗೆ ಹುಟ್ಟಿಸ್ರಿ, ಅಂತಲ್ಲೇ ನನಗೆ ಹುಟ್ಟೋಂಗೆ ಕರುಣೆ ಮಾಡ್ರಿ. ಸಂಸ್ಕಾರ ಒಳ್ಳೆಯ ಗುಣಗಳ ಸಮೂಹ ಇದ್ದಾರೆ. ಹೌದಲ್ಲ, ಸಂತರು ಎಲ್ಲಿರ್ತಾರೆ ಅಂತಲ್ಲೇ ನನ್ನನ್ನು ಬೇಡುವೆನು ಅನುಭವ ನಿಮ್ಮನ್ನು ಭವ ಬೋಧಲು ಮಾಡನಿಗೆ ಒಲಿದು ಸುಗುಣ ಸಂತತಿಯನ್ನು ಎಡರಡಸಿದ ವೇಳೆಯು ದೇವನು ಎಂತ ಕಷ್ಟ ಕಾಲ ಬಂದೈತೆ ಅಂದ್ರೂ ಕೂಡ ಧೈರ್ಯ ಕಳ್ಕೊಳ್ಳಲಾರ್ದಂಗೆ ನನ್ನನ್ನು ನನಗೆ ಕರ್ಮಿಸಿ ಏನು ಪ್ರಾಣ ಹಾಕೈತೆ ಅನ್ನುವಂತ ಪ್ರಸಂಗ ಬಂದೈತೆ ಅಂದ್ರೂ ಕೂಡ ಧೈರ್ಯ ಗೆಡಲ್ದಂಗೆ ನನ್ನನ್ನ ರಕ್ಷಿಸ್ರಿ. ಹೌದು, ಧೈರ್ಯನ ಎಲ್ಲದಕ್ಕೂ ಸಾಧನ. ಹೌದು, ಧೈರ್ಯ ಇತ್ತಂದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಧೈರ್ಯ ಇಲ್ಲ ಅಂದ್ರೆ ಏನೂ ಕೂಡ ಆಗುದು. ಹೌದು, ಕಷ್ಟ ಕಾಲ ಬಂದತ್ತಿ ಧೈರ್ಯ ಇಲ್ಲ ಅಂದ್ರೆ ಎದುರಿಸಕ ಆಗುದಿಲ್ಲ. ಧೈರ್ಯ ಇತ್ತಂದ್ರೆ ಕ್ಷಣದೊಳಗೆ ಅದಕ್ಕೆ ಪರಿಹಾರ ಸಿಗತೈತಿ. ಧೈರ್ಯ ಕಳ್ಕೊಂಡ್ ಬಿಟ್ಟಿವ ಅಂದ್ರೆ ಅಲ್ಲೇ ಇರ್ತಕ್ಕದಕ್ಕೆ ಉತ್ತರ. ಕಷ್ಟ ಕಾಲ ಬಂದೈತಂದ್ರ ಅದಕ್ಕೆ ಅದರಿಂದ ಪಾರಾಗುವಾಗ ನಮಗೆ ಅಲ್ಲೇ ಇರ್ತತಿ ಮಾರ್ಗ. ಆದ್ರೆ ಧೈರ್ಯ ಕಳ್ಕೊಂಡಿರ್ತೇವಂತ ಆ ಮಾರ್ಗ ಬಂದಾಗಿರ್ತದೆ. ಹೌದು, ಧೈರ್ಯ ಕಳ್ಕೋಬಾರ್ದು ಅಂತ ಅಧೈರ್ಯ ಅಂತ ಆದಾಗ ನನ್ನ ಧೈರ್ಯವನ್ನ ಕೊಡ್ರಿ. ಹಂಗೆ ಕರುಣಿಸ್ರಿ ನನಗೆ ಎಡರೆನಿಸಿದ ವೇಳೆ ಒಳಗೆ ಧೈರ್ಯ ಇರುವಂಗೆ ನನಗೆ ಕರುಣಿಸ್ರಿ. ಎಡರಡಸಿದ ವೇಳೆಯೋ ಧೈರ್ಯವನ್ನು ಸಿರಿ ಒಡೆದು ಜೀವಿಸಲು ಎಡೆಯೋ ವಿನಯ ಶ್ರೀಮಂತಿಕೆ ಬಂದೈತಿ. ಅಲ್ಲಿ ವಿನಯ ಗುಣ ಇರಲ್ಲ ಅಂದ್ರೆ ಏನ್ ಮಾಡೋದು, ಆ ಶ್ರೀಮಂತಿಕೆಗೆ ಬೆಲೆನೂ ಇಲ್ಲ. ಹೌದಲ್ಲ, ಸಾಕಷ್ಟೈತಿ ಐತನೋ ಅಂತ ಅಹಂಕಾರದೊಳಗಿದ್ರೆ ಏನು. ಹೌದು, ಅಲ್ಲಿ ವಿನಯನೇ ಇಲ್ಲ ಅಂದ್ರೆ ಸಿರಿವಂತಿಕೆ ಬಂದಾಗ ತೆಕ್ಕಿ ಬಗ್ಗಿ ನಡಿಬೇಕು. ವಿನಯ
ವಿನಯ ಗುಣ ಇರಬೇಕಾಗಿರ್ತದೆ. ಹೌದಲ್ಲ, ಯಾಕೆಂದ್ರೆ ವಿನಯ ಗುಣನ ಶ್ರೇಷ್ಠವಾದಂತಹ ಉಪಚಾರ ವಿನಮಿತನವುದರಿಂದ ಉಪಚಾರ ಮಿನ್ನುಂಟೇ. ಸಿರಿ ಬಂದೈತಿ, ವಿನಯ ಗುಣನ ಇಲ್ಲ, ಏನ್ ಮಾಡೋದು ತಗೊಂಡು? ಏನು ಕೊಡೋದು ಬೇಕಾಗಿಲ್ಲ, ವಿನಯ ಇತ್ತಂದ್ರೆ. ಹೌದಲ್ಲ, ಅಂತ ವಿನಯ ಗುಣವನ್ನ ನನಗ್ ಕರ್ಣಿಸ್ರಿ. ಸಿರಿ ಒಡೆದಳು, ಜೀವಿಸುವ ಎಡೆಯಳು, ವಿನಯ ವಿನಯ ಕಡು ಚೌವಣದೊಳು, ವಿಕೃತಿ ದೂರ ನಿಬುಧನು. ಕಡು ಚೌವಣದೊಳು, ಯೌವನ ಒಳಗ ವಿಕೃತಿ ದೂರದೆ ಮನಸ್ಸು ವಿಕಾರ ಆಗಲ್ಲ. ನನಗೆ ಆ ಮನಸ್ಸನ್ನ ನಿಗ್ರಹ ಮಾಡುವಂತ ಶಕ್ತಿಯನ್ನ ಕೊಡ್ರಿ. ಯಾಕೆ ಮನಸ್ಸ ಎಲ್ಲದಕ್ಕೂ ಕಾರಣ ಆಗಿದ್ದು ಯೌವನದೊಳಗೆ ಏನಾಗಿರುತ್ತೆ ಅಂದ್ರೆ ಮನಸ್ಸು ವಿಷಯಾಸಕ್ತಿ ಆಗಿರ್ತತಿ. ವಿಷಯ ವಸ್ತುಗಳಲ್ಲಿ ಸುಖ ಆಯ್ತಂತ ವಿಷಯ ವಸ್ತುಗಳನ್ನ ಪಡೀಲಿಕ್ಕೋಸ್ಕರ ಅದು ಏನ್ ಮಾಡ್ತೈತಿ ಅಂದ್ರೆ ವಿಹಿತ ಮಾರ್ಗ ಅಲ್ಲ, ನಿಷಿದ್ಧ ಮಾರ್ಗವನ್ನು ಹಿಡಿತೈತಿ. ಹೌದಲ್ಲ, ಸರ್ವ ಸಿಕ್ಕರೆ ಚಲೋ, ಸಿಗ್ಲಿಲ್ಲ ಅಂದ್ರೆ ಕೆಟ್ಟ ಮಾಡಕ್ಕ ಕೆಟ್ಟದನ್ನು ಮಾಡಕ್ ಹಸ್ತತಿ ಮನಸ್ಸು. ಹೌದಲ್ಲ, ಅದಕ್ಕೆ ಅಂತ ಯೌವನದೊಳಗೆ ಆ ಮನಸ್ಸನ್ನ ನಿಗ್ರಹ ಮಾಡುವಂತ ಆ ಒಂದು ಸಾಮರ್ಥ್ಯವನ್ನ ನನಗ್ ಕರ್ಣಿಸ್ರಿ ಅಂತ ಕೇಳ್ತಾರೆ. ಹೌದು, ಇದು ಈ ಗುಣ ಬರಬೇಕಂದ್ರ ಸುಗುಣ ಸಂತತಿ ಒಳಗಿದ್ದಾಗ ಬರ್ತತಿ. ಹೌದಲ್ಲ, ಸುಗುಣ ಒಳ್ಳೆಯ ಗುಣಗಳ ಸಂಪನ್ನ ಎಲ್ಲಿ ಇರ್ತಾರ ಅಲ್ಲಿದ್ದಾಗ ಈ ಗುಣಗಳೆಲ್ಲ ಬರ್ತಾವ. ಅಂತಲ್ಲೇ ನಾನು ಹುಟ್ಟಿಸ್ರಿ, ಎಷ್ಟು ಜನ್ಮಗಳು ಬೇಕಾದಷ್ಟು ಬರ್ತವೆ. ಒಂದಲ್ಲ ಎರಡಲ್ಲ ಅನೇಕ ಜನ್ಮಗಳು, ನೂರು ಜನ್ಮಗಳ ಬೇಕಾದಷ್ಟು ಜನ್ಮಗಳು ಬರಲಿ, ನನಗೆ ಅಂತ ಒಂದು ಸದ್ಗುಣ ಸಂಪನ್ನರು ಎಲ್ಲಿರ್ತಾರೆ ಅಲ್ಲೇ ನನ್ನನ್ನು ಇರುತ್ತೆ. ಯಾಕಂದ್ರೆ ಅದರಿಂದ ಇವೆಲ್ಲ ಬರ್ತಾವ, ಧೈರ್ಯ ಬರ್ತತಿ, ವಿನಯ ಬರ್ತತಿ, ಮನೋ ನಿಗ್ರಹವನ್ನ ಸಾಧಿಸುವಂತ ಒಂದು ಅಲ್ಲಿ ಉಪಾಯಗಳು ಸಿಗುತ್ತವೆ. ಹೌದು, ಯೌವನ ಕಾಲದೊಳಗೆ ಮನಸ್ಸು ಚಂಚಲ ಆಗಿರ್ತತಿ, ವಿಷಯ ಆಸಕ್ತಿ ಆಗಿರ್ತತಿ, ಯಾವ್ದನ್ನ ನೋಡ್ತೇವೋ ಅದನ್ನ ತಗೋಬೇಕನ್ಸ್ತತಿ, ಅದನ್ನ ಭೋಗ ಮಾಡ್ಬೇಕನ್ಸ್ತಿರ್ತತಿ, ಅದನ್ನ ಉಣ್ಬೇಕನ್ಸ್ತಿರ್ತತಿ, ಅದನ್ನ ತಿನ್ಬೇಕನ್ಸ್ತಿರ್ತತಿ, ಮೂಸ್ ನೋಡ್ಬೇಕನ್ಸ್ತತಿ, ಮುಟ್ಟಬೇಕನ್ಸ್ತತಿ. ಯೌವನ ಕಾಲದೊಳಗೆ ಮನಸ್ಸು ಹಂಗ ಪ್ರೇರಣೆ ಮಾಡ್ತಿರ್ತತಿ, ಇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳಿಗೆ ಪ್ರೇರಣೆ ಮಾಡ್ತತಿ. ಆ ಮನಸ್ಸನ್ನ ನಿಗ್ರಹ ಮಾಡುವಂತ ಒಂದು ವಿವೇಕ ನನಗೆ ಕೊಡು ಯೌವನ ಕಾಲದೊಳಗೆ. ಯಾಕೆ ಆ ಯೌವನ ಕಾಲದೊಳಗೆ ಇದನ್ನ ಆ ಮನೋ ನಿಗ್ರಹವನ್ನ ಸಾಧಿಸಿದ್ವಂದ್ರೆ, ಅಲ್ಲಿ ದೋಷ ದರ್ಶನವನ್ನು ಮಾಡಿಕೊಟ್ಟಿವಿ ಅಂದ್ರೆ ಮುಂದೆ ಈ ಶರೀರದ ಉಪಯೋಗವನ್ನು ನಾವು ಮಾಡ್ಕೊಳಕ್ ಸಾಧ್ಯ. ಇಲ್ಲಾಂದ್ರೆ ಯೌವನದೊಳಗೆ ನೋಡ್ರಿ, ಇವತ್ತಿನ ಯುವ ಜನಾಂಗ ಎಷ್ಟು ದುಶ್ಚಟಗಳಿಗೆ ದುರ್ಮಾರ್ಗಕ್ಕೆ ಅಂಟುಕೊಂಡವು ಅಂತಂದ್ರೆ ಯಾಕಪ್ಪ ಅಂತಂದ್ರೆ ಅಂತ ಒಂದು ಸಂಘ ಇಲ್ಲ, ಉತ್ತಮರ ಸಂಘ ಇಲ್ಲ. ಉತ್ತಮರ ಸಂಘದಾಗಿದ್ರ ಆ ಕಡೆ ಮನಸ್ಸು ಹೇಳಿದಿಲ್ಲ. ಹೌದು, ಆ ಉತ್ತಮರ ಸಂಘದ ಕೊರತೆನೇ ಇದಕ್ಕೆಲ್ಲ ಕಾರಣ ಆಗಿದೆ. ಅದಕ್ಕೆ ಅವ್ರು ಕೇಳ್ತಾರ, ಇದು ನನಗೆ ಎಷ್ಟೇ ಬೇಕಾದಷ್ಟು ಜನ್ಮಗಳು ಬರಲಿ, ನಾನೇನು ಅದಕ್ಕೆ ಅನ್ಸೋದಿಲ್ಲ, ನಿಮ್ಮ ಅಭಯ, ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆ ಇತ್ತಂದ್ರೆ ನಾನೇನು ಅದಕ್ಕೆ ಅನ್ಸೋದಿಲ್ಲ. ಆ ಒಂದು ಧೈರ್ಯ ಅಭಯವನ್ನ ನನಗೆ ಕೊಡ್ರಿ, ಆಶ್ವಾಸನೆಯನ್ನು ಕೊಡ್ರಿ ನನಗೆ. ನಾನು ನಿನ್ನನ್ನ ಜನ್ಮ ಜನ್ಮಾಂತರನು ಕೂಡ ಕಾಪಾಡ್ತೇನೆ, ಈ ಗುಣಗಳ ಇದ್ದಲ್ಲೇ ನಿನ್ನನ್ನು ಹುಟ್ಟಿಸ್ತೇನೆ ಅನ್ನುವಂತ ಒಂದು ಅಭಯ ಹಸ್ತವನ್ನು ನನಗೆ ಕೊಡ್ರಿ. ಅಂತಲ್ಲೇ ಹುಟ್ಟಿಸ್ರಿ ನನ್ನ. ಕಡು ಚೌವಣದವಳು ವಿಕೃತಿ ದೋರ ಸಿಗುದನು, ಬಿಡಿದ ನಿಯಮವನ್ನು ಎಡೆಬಿಡದೆ ಅತಿ ಚಲ. ಬಿಡದ ನಿಯಮವನ್ನ ಏನು ಸಾಧಿಸ್ಬೇಕಂತ ಸಾಧನ ಮಾರ್ಗವನ್ನು ಇಡಬೇಕಲ್ಲ, ಆ ಸಾಧನ ಮಾರ್ಗದೊಳಗೆ ಅತಿ ಛಲದಿಂದ ನನ್ನ ಸಾಧನೆ ಮಾಡಕ್ಕೆ ನನಗೆ ಪ್ರೇರಣೆ ನೀಡ್ರಿ ಹೇಳ್ರಿ.
ಪ್ರೇರಣೆಯನ್ನ ಕೊಡು ನೀವು. ಯಾಕೆ ನಿಯಮವನ್ನು ಹಿಡಿದ ನೀ ನಾನು ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ನಾನು ಒಂದೇ ತೀರ್ಥನಿ ಅನ್ನುವಂತ ಒಂದು ಇದನ್ನು ಆ ವಚನವನ್ನು ಕೊಟ್ಟು ಬಂದೀನಿ, ಅದನ್ನು ಹೊಂದಲಿಕ್ಕೆ ನೀವು ಕೃಪೆ ಮಾಡ್ರಿ ಅಂತ ಒಂದು ಛಲವನ್ನ ನನಗೆ ಕೊಡ್ರಿ. ಬಿಡದ ನಿಯಮವನ್ನ ನಮ್ದು ಮಾಡ್ಬೇಕಂತೆ ಏನ್ ಛಲ ಐತಲ್ಲ, ಕೆಟ್ಟದನ್ನ ಮಾಡಕ್ಕೆಲ್ಲ ಪ್ರೇರಣೆ, ಒಳ್ಳೇದನ್ನ ಹೌದಂತ. ಇನ್ನೊಬ್ರ ಮನೆಯಾಗ ಮನಿ ಹೊಡೆಯದಲ್ಲ, ಇನ್ನೊಬ್ರಿಗೆ ಮನಸ್ಸು ಮನಿಸೋದಲ್ಲ, ಇನ್ನೊಬ್ರಿಗೆ ಹಿಂಸೆ ಕೊಡುವ ನಿಯಮ ಅಲ್ಲ. ನಾ ಈ ಶರೀರದ ಉಪಯೋಗವನ್ನ ಮಾಡಿಕೊಂಡು ನಾನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನ ಪಡಿತೇನಿ ಅಂತ ನಾನು ಶಬ್ದ ಮಾಡಿ ಬಂದೇನಲ್ಲ, ಆ ನಿಯಮವನ್ನ ಹಿಡಿದು ಬಂದೇನಲ್ಲ, ಅದನ್ನ ಹೊಂದಲಿಕ್ಕೆ ಬೇಕಾದಂತ ಛಲ ಒಂದು ನನಗೆ ಕೊಡ್ರಿ, ಗಮನಿಸ್ರಿ ನನಗೆ. ಹೌದು, ಪ್ರತಿಯೊಬ್ರು ನಾವು ಅದನ್ನ ಶಬ್ದ ಮಾಡಿ ಬಂದೇವೋ, ಆ ನಿಯಮವನ್ನು ಹಿಡಿದು ಬಂದೇವ್ರಿ ನಾವು. ವಿಷಯ ವಸ್ತುಗಳನ್ನು ಗಳಿಸಾಕೆ ನಿಯಮವನ್ನು ಹಿಡಿದಿಲ್ಲ ನಾವು, ಮನುಷ್ಯ ಜನ್ಮ ಅದಕ್ಕಾಗಿ ತೊಟ್ಟು ಬಂದಿಲ್ಲ. ಹೌದಲ್ರಿ, ಯಾವ ನಿಯಮ ಹಿಡಿದೇವು ತಾಯಿಯ ಗರ್ಭದೊಳಗಿದ್ದಾಗ? ಹೌದಲ್ರಿ, ತಾಯಿಯ ಗರ್ಭದೊಳಗೆ ತಾನಿದ್ದ ವೇಳೆಯೊಳು ಅತಿ ಹೇಯದ ಬಾಧೆಗೆ ಮನನೊಂದು ಪೇಸುತಿಯ ಪೇಯರು ಇನ್ನು ಬರ್ಲಾರೆ, ನಾನು ಇಂಥ ಸ್ಥಾನಗಳು ನಾನು ಮುಂದೆ ಬರ್ಲಾರೆ, ಇದಕ್ಕೆ ಉಪಾಯ ಏನು? ನನ್ನನ್ನು ನಾ ತಿಳ್ಕೊಂಡು ನಾನು ಮುಕ್ತನಾಕೇನೆ, ಅದಕ್ಕೆ ಉಪಾಯ ಏನಪ್ಪ ಅಂತಂದ್ರೆ ಧರ್ಮ. ಆ ಧರ್ಮದಂತೆ ನಡೀತೀನಿ ಅಂತ ಹೇಳಿ ಬಂದೆವು, ಆ ನಿಯಮವನ್ನು ಬಿಟ್ಟೆವು. ಈಗ ಆ ನಿಯಮವನ್ನು ಹಿಡಿಬೇಕಾಗಿತ್ತು, ಅದಕ್ಕೆ ಛಲ ಬೇಕಾಗಿತ್ತು. ಹೌದಲ್ಲ, ನಾನು ಎಂದೂ ಸುಳ್ಳು ಮಾತು ಹೇಳುವುದಿಲ್ಲ, ಇನ್ನೊಬ್ರಿಗೆ ಹಿಂಸೆ ಕೊಡುವುದಿಲ್ಲ, ನನ್ನ ಅನ್ನೋದ್ರ ನಾ ಇರ್ತೇನೆ, ಅತಿ ಆಸೆ ಮಾಡುವುದಿಲ್ಲ, ಅತಿ ಸಂಗ್ರಹ ಮಾಡುವುದಿಲ್ಲ ಅಂತ ನಾವು ಆ ನಿಯಮವನ್ನು ಹಿಡಿದಿದ್ರೆ ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳಕ್ಕೆ ಬರ್ತದೆ. ಯಮ ನಿಯಮಾದಿಗಳ ಪಾಲನೆ ಮಾಡಕ್ಕೆ ಛಲವನ್ನು ಕೊಟ್ಟೆವನು ಇಲ್ಲ. ಆ ಯಮ ನಿಯಮಾದಿಗಳನ್ನ ಪಾಲನೆ ಮಾಡಕ್ಕೆ ಛಲ ಧೈರ್ಯ, ಅದಕ್ಕೆ ಛಲವನ್ನ ಕೊಡೋಣ, ಅದನ್ನ ಸಾಧಿಸ್ಲಿಕ್ಕೆ. ಈ ನಿಯಮವನ್ನು ಹಿಡಿದ್ರಲ್ಲಿವ್ರಿ ನಾವು ಧರ್ಮದಂತೆ ನಡೀತೀನಿ ಅಂತ ಶಪಥ ಮಾಡ್ಕೊಂಡೆವು. ಆ ಧರ್ಮದಂತೆ ನಡೆಯುವಂತ ನಿಯಮವನ್ನ ಸಾಧಿಸಕ್ಕೆ ನನಗೆ ಛಲವನ್ನ ಕೊಡು, ಅದನ್ನ ಸಾಧಿಸೇ ತೀರ್ತೇನೆ ನಾನು, ಅದರಂಗ ನಡೀತೀನಿ ಅನ್ನುವಂತ ಛಲ ಕೊಡು ನನಗೆ. ಎಡವೆಲಸಿದ ವೇಳೆಯವರು ಧೈರ್ಯವನ್ನು, ಕಿರಿ ಒಡೆದು ಜೀವಿಸುವ ಎಡೆಯವರು ವಿನಯವನ್ನು, ಕಡು ಯೌವನದವರು ವಿಕೃತಿ ದೋರದಿರುವುದನ್ನು, ಹಿಡಿದ ನಿಯಮವನ್ನು ಎಡವಿಡದೆ ಅತಿ ಛಲವನ್ನು ಹೇಳುವೆನು. ಅಭವ ನಿಮ್ಮನ್ನು ಭಾವ ಗೌರವ ಮಾನಬಲಿದು ಸುಗುಣ ಸಂತತ. ಹೌದು, ಇದು ಸುಗುಣ ಸಂತತಿ ಒಳಗಿದ್ದಾಗ ಇವರು ಈ ವಿಚಾರಗಳು ಈ ಇದ್ರೊಳಗ ಮಾರ್ಗದೊಳಗೆ ನಡೆಯಕ್ ಬರ್ತಿದೆ. ಅದಕ್ಕೆ ಮತ್ತಿಗೆ ಮಂಗಳ ಇರೋದು ಯಾವುದು ಅಂದ್ರೆ ಉತ್ತಮ ಸಂಘ. ಇವಿಷ್ಟೆಲ್ಲ ಲೌಕಿಕ ನಿಯಮಗಳನ್ನ ಉಲ್ಲಂಘನೆ ಆಗಲಿಕ್ಕೆ ಕಾರಣ ಏನು ಅಂದ್ರೆ ಉತ್ತಮರ ಸಂಘ ಇದ್ದಾರೆ. ಹೌದು, ಉತ್ತಮರ ಸಂಘ ಇದ್ದಾರ್ದಕ್ಕೆ ಇಷ್ಟೆಲ್ಲ ಪರಿಸ್ಥಿತಿ ಹದಗೆಟ್ಟೈತ್ರಿ. ಹೌದಲ್ ಉತ್ತಮರ ಸಂಘ ಇತ್ತಂದ್ರೆ ಅದನ್ನ ಮಾಡಬೇಡಪ್ಪ ಅಂತ ಹೇಳ್ತೀನಿ. ಆಳು ಅವರು ಆಗ್ಯಾರ. ಹೌದಲ್ಲ, ಆಳು ಅವರಿಗೂ ಆ ಇದಿಲ್ಲ, ಎಲ್ಲರಿಗೂ ಸ್ವಾರ್ಥ. ಹೌದಲ್ಲ, ಅದಕ್ಕಿಂತ ಕಠಿಣ ಕೊಡುವಂತ ಇಷ್ಟೆಲ್ಲ ಪ್ರಕೃತಿ ವಿಕೋಪಕ್ಕೆ ಕಾರಣ ಆಗಿತ್ತು. ಹೌದು, ಇದು ಒಂದಲ್ಲ ಎಲ್ಲ ಏನು ವಿಶ್ವದೊಳಗೂ ಕೂಡ ಏನಾಗೈತಿ ಅಂದ್ರೆ ಇದ ಎಲ್ಲ ಏನೈತಿ ಅಂದ್ರೆ ದುರ್ಜನರ ಸಂಘದೊಳಗ ಅದ ಉತ್ತಮರ ಎಲ್ಲದಲ್ಲ ಸಿಗುವುದು ದುರ್ಲಭ. ಹೌದು, ಅಂತ ಉತ್ತಮರ ಹತ್ರ ಬಂದಾಗ ಉತ್ತಮ ಮಾರ್ಗದವರು ನಡೆಯುವಂತ ಪ್ರೇರಣೆ ಸಿಗ್ತಿತ್ತು. ಅದರಿಂದ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳಕ್ ಬರ್ತೈತಿ ಅಂತ ತಿಳ್ಕೊಂಡು ಅವ ಮುಮುಕ್ಷ ನಾವು ಕೇಳ್ತಾನ್ರಿ. ಇದನ್ನ
ಹಸು ಅಳಿಯಲು ದೇಹಿ ಏನಲ್ಲದ ಅಗಡ ಅಂತ ಏನು ಬಂದ್ರೂ ಕೂಡ ಈ ದೇಹದ ಮೇಲಿನ ಮೋಹ ಬರದ ಅಗೋಬೇಕು. ಇನ್ನೊಬ್ರು ಆತ್ರ ಕೇಳಬಾರದು. ಪ್ರಾಣ ಹೋಗ್ತೈತೆ ಅಂದ್ರೂ ಕೂಡ ಇನ್ನೊಬ್ರು ಹತ್ರ ಇದನ್ನ ಕೇಳಾಕ ಕನಿಷ್ಠ ಭಾವದಿಂದ ಕೇಳಾಕ ಹೋಗ್ಬೇಕು. ವಿಷಯ ವಸ್ತುಗಳನ್ನ ಕೇಳಬಾರದು. ಹಸು ಅಳಿಯಲು ಏನು ಬಲ್ಲದ ಅದನ್ನ ಅದಕ್ಕನ್ನು ಮತ್ತೊಬ್ಬರತ್ರ ಬೇಡಂಗಿಲ್ಲ. ಅಂತ ಕಷ್ಟಕಾಲ ಬಂದೈತೆ ಅಂದ್ರೂ ಕೂಡ ಇನ್ನೊಬ್ಬರ ಹತ್ರ ಕೇಳಂಗಿಲ್ಲ. ಮತ್ತ ಖುಷಿಯನ್ನು ಎಲ್ಲಿಯೂ ನುಡಿಯದ ಸತ್ಯವಿಲ್ಲ. ಖುಷಿಯನ್ನು ಎಲ್ಲಿಯೂ ನುಡಿಯಂಗಿಲ್ಲ. ಆದ್ರೆ ಇವತ್ತೇನ್ರಿ ಸುಳ್ಳು ಸತ್ಯಗಳು ಬಾಳ ಮಾತಾಡ್ತಾರೆ. ಸುಳ್ಳು ಹೌದು, ಸುಳ್ಳು ಮಾಡಾಕ ಎಲ್ಲ ಸುಳ್ಳು ಮಾತಾಡಕ ಎಲ್ಲ ಸಾಧನಗಳದಾವು. ಇರೋದೆಲ್ಲ ಇದಕ್ಕೆ ಅಂತಂದ್ರೆ ನೀವು ಟಿ ವಿ ಒಳಗೆ ಅಡ್ವರ್ಟೈಸ್ ನೋಡ್ತೀರಿ, ಅದೆಲ್ಲ ಸುಳ್ಳು. ಹೌದಲ್ರಿ, ಧಾರಾವಾಹಿ ನೋಡ್ತೀರಿ, ಸಿನಿಮಾ ನೋಡ್ತೀರಿ, ಅವೆಲ್ಲ ಏನದಾವು? ಸುಳ್ಳದಾವು. ಸತ್ಯದಾವ ನಾವು, ಸತ್ಯವನ್ನು ತೋರಿಸ್ತಾವ ನಾವು. ಇಲ್ರಿ ಸುಳ್ಳ. ಆದ್ರ ಸುಳ್ಳನ್ನ ಎಂದೂ ನೋಡಿಲ್ಲ. ಸತ್ಯದಿಂದ ಇರೋ ಹಂಗೆ ನನಗೆ ಅಂತ ಒಂದು ಗುಣವನ್ನ ನನಗೆ ಪ್ರಯತ್ನಿಸಿ ಕೊಡ್ರಿ. ಯಾಕಂದ್ರೆ ಸತ್ಯದಿಂದ ಈ ತರ ತಪಸ್ಸು ಅಂತ ಏನಂತೀವಿ? ಸತ್ಯನ ಶ್ರೇಷ್ಠವಾದಂತ ತಪಸ್ಸು ಅದನ್ನ ಸತ್ಯ ಬಿಟ್ಟು ನಡೀಬಾರ್ದು. ಸತ್ಯದಿಂದ ನಡೆದಾಗಿ ಲೌಕಿಕವಾಗಿ ಈ ನಿಯಮವನ್ನ ಪಾಲನೆ ಮಾಡಿದ್ರೆ ಆಂತರಿಕವಾಗಿ ಸತ್ಯದ ಅನುಭವವನ್ನು ಮಾಡಿಕೊಳ್ಳಿಕ್ ಬರ್ತದೆ. ಹೌದು, ನಾವು ಇಲ್ಲೇ ಸುಳ್ಳು ಹೇಳಿದ್ವಿ ಅಂದ್ರೆ ಒಳಗಿನ ಸತ್ಯತ್ವವನ್ನು ಅನುಭವದಿಂದ ಕಂಡುಕೊಳ್ಳಕ್ಕಾಗುವುದು. ನಾವು ಹೊರಗೆ ಬರೀ ಸುಳ್ಳು ಹೇಳಿದ್ರೆ ಒಳಗೆ ಯಾವಾಗ ಸತ್ಯದ ಅನುಭವವನ್ನು ಮಾಡ್ಕೊಂಡು? ಅದಕ್ಕೆ ಸತ್ಯವನ್ನು ಎಲ್ಲೂ ಬಿಡಂಗಿಲ್ಲ. ಸತ್ಯದಿಂದನೇ ನಡೆಯುದು, ಸುಳ್ಳು ಎಲ್ಲಿ ಹೇಳಂಗಿಲ್ಲ. ಎಂತ ಕಷ್ಟ ಬೇಕಂದ್ರು ಕೂಡ ಸತ್ಯನ ಹೇಳಬೇಕು. ಕೇಳ್ತೀರಿ, ಕತ್ತಿ ಕೇಳ್ತೀರಿ, ಸತ್ಯ ಹರಿಶ್ಚಂದ್ರನ ಕತ್ತಿ ಕೇಳ್ತೀರಿ. ಕೇಳಿನೂ ಕೂಡ ಮತ್ತೆ ನಡೆಯಕ್ಕೆ ಬರುದಿಲ್ಲ ಅಂದ್ರೆ ನಡೆದಿಲ್ಲ ಅಂದ್ರೆ ಸತ್ಯ ಹರಿಶ್ಚಂದ್ರನ ಕತ್ತಿ ಬರೇ ಅವತ್ತಷ್ಟೇ. ಅವ್ ಒದರ್ತಿರ್ತಾನ, ಅವ ಭಟ್ ಒದರ್ತಿರ್ತಾನ, ಆಚಾರ್ಯ ಒದರ್ತಿರ್ತಾನ, ಅವ್ ಕತ್ತಿ ಒದರ್ತಿರ್ತಾನ. ಇಲ್ಲಿ ಅದನ್ ಮಾಡಿ ಇದನ್ ಮಾಡ ಇದ್ರಾಗ ಅದನ್ ಕತ್ತಿ ಯಾರು ಕೇಳ್ತಾರ? ಅದ್ರಂಗ ನೆಲದವನು ಏನಾತಿಗೇನ ಹೆಂಗದನ ಅನ್ನೋದನ್ನ ಹೇಳ್ತಿರ್ತಾನ. ಕತ್ತಿ ಎದಕ್ಕದವು ಅಂದ್ರೆ ನಾವು ನೆಡ್ಕೊಳ್ಳಿ ಅಂತ ಹೇಳೋದು. ಹೌದು, ಸತ್ಯದಿಂದ ನೆಡದ್ರು ಏನಕ್ಕೈತಿ ಅನ್ನೋದು ಅಲ್ಲಿ ಹೇಳ್ತಾನವ, ಅದ್ ಕೇಳುವರೆ. ಹೌದು, ಅದಕ್ಕೆ ಅವರು ಸತ್ಯ ಎಂದೂ ಎಂದೂ ಇಲ್ಲಾದಂಗೆ ಸತ್ಯದಿಂದ ನಡೆಯೋಂಗೆ ನಾನು ಕರ್ಮಿಸ್ತು. ಸುಳ್ಳು ಎಂದೂ ಬರಬಾರ್ದು. ಇನ್ನ ಮೊಸಳಿಸ ದೇಹ ಪುಣ್ಯಮಯ ಕೀರ್ತಿ. ಮೊಸಳಿಸ ನಾಶ ಆಗ್ಲಾರ್ದಂತ ಪುಣ್ಯಮಯ ಕೀರ್ತಿ ಅಂದ್ರೆ ಇನ್ನೊಬ್ಬರಿಗೆ ಪುಣ್ಯನ ಮಾಡು, ಇನ್ನೊಬ್ಬರಿಗೆ ಕೇಡನ್ನ ಮಾಡಬೇಡ. ನಿನ್ನ ಶರೀರದಿಂದ ಇರಲಿ, ವಾಣಿಯಿಂದ ಇರಲಿ, ಮನಸ್ಸಿನಿಂದ ಇರಲಿ, ಇನ್ನೊಬ್ಬರಿಗೆ ಕೇಡನ್ನ ಮಾಡಕ್ ಹೋಗಬೇಡ. ಪುಣ್ಯ ಮಾಡೋ ಪುಣ್ಯ ಕೆಲಸಗಳನ್ನ ಮಾಡು. ಅದು ಎಂದೂ ನಾಶ ಆಗುದಿಲ್ಲ. ಪುಣ್ಯಮಯ ಕೀರ್ತಿ ಎಂದೂ ನಾಶ ಆಗುದಿಲ್ಲ. ಕ್ಯಾಪ್ಟರ್ ರೀತಿಯಿಂದ ಹೆಸರು ಪಡೆದದ್ದು ಎಷ್ಟೊತ್ತನ ಇರ್ತತಿ? ಇವರೆಲ್ಲ ಚರಿತ್ರೆ ಇತಿಹಾಸವನ್ನ ನೋಡ್ತಿರಲ್ಲ, ರಾಮಂದು ಕೃಷ್ಣಂದು ಪಾಂಡವರ ಕಥೆಯನ್ನ ಎಲ್ಲ ಕೇಳ್ತೀರಿ ನೀವು. ಇವ್ರು ಯಾವಾಗ ಹೋಗಿದ್ದು ಏನು
ಗೊತ್ತಿಲ್ಲ. ಈ ಕಥೆ ಒಳಗೆ ಬರ್ತಕ್ಕಂತ ಈ ಹೆಸರು ಎಲ್ಲ ನೆನಪದವ. ಆದ್ರೆ ಕೌರವರು 101 ಮಂದಿ ಇದ್ರು, 101 ಮಂದಿ ಒಳಗಿನ ಹೆಸರು ಯಾರಿಗೆ ನೆನಪದವ? ಯಾಕಂದ್ರೆ ಕೆಟ್ಟವರು, ಅವ್ರು ಪುಣ್ಯ ಮಾಡಿಲ್ಲ, ಅದಕ್ಕೆ ಅವ್ರ ಕೀರ್ತಿ ಹಬ್ಬಿಲ್ಲ. ಯಾರು ಪುಣ್ಯ ಮಾಡ್ಯಾರ ಅವ್ರ ಕೀರ್ತಿ ಐತಿ, ಅದು ಎಲ್ಲರೂ ನಾಶ ಆಗುವುದಿಲ್ಲ. ಹೌದು, ಅದಕ್ಕೆ ಹೊಸ ವಿಷಯ ಪುಣ್ಯಮಯ ಕೀರ್ತಿ ಅದು ಕೀರ್ತಿ ಅಂತ. ಇಲ್ಲ ಶಾಂತರು ವಶದರು ಅವರು ವರ್ತನ ವರ್ತನ ಶಾಂತರು ಹೌದನ್ನುವಂತ ಹೌದಂತ ಬನ್ನಿಸು ಒಗಳ್ಬೇಕು ಅವರು. ಯಾರು ಶಾಂತರು ಅಂದ್ರ ತನ್ನ ನಿಜವನ್ನು ಅರ್ಥಂತವರು, ಅನುಭವಗಳು ಜ್ಞಾನಿಗಳು. ನಿನ್ನ ವರ್ತನ ಸರಿಯಾಗಿ ಐತಿಪ್ಪ ಅಂತ ಅವ್ರು ನಿನ್ನನ್ನು ಹೊಗಳ್ಬೇಕು. ಹೌದಪ್ಪ ನೀನು ಈ ಥರ ಇರ್ಬೇಕಪ್ಪ ನಿನ್ನ ಹಂಗೆ ಅಂತ ಅವ್ರು ಹೊಗಳ್ಬೇಕು ನಿನ್ನನ್ನು. ಅಂತ ವರ್ತನೆ ಇರ್ಲಿ. ನಾಲ್ಕು ಮಂದಿ ರೊಕ್ಕ ಕೊಟ್ಟು ಅವ್ರ ಮೇಲೆ ಜೈಕಾರ ಹಾಕ್ಸೋದಲ್ಲ, ಹೌದಲ್ರಿ? ರೊಕ್ಕ ಕೊಟ್ಟು ಜೈಕಾರ ಹಾಕ್ಸೋದಲ್ಲ. ಯಾರೋ ಏನೋ ಅಪೇಕ್ಷೆಯಿಂದ ನಿನ್ನ ಹೊಗಳ್ಬೇಕು, ಅಂತ ವರ್ತನೆ ನಿನ್ನಲ್ಲಿ ಇರ್ಲಿ. ಇದು ಯಾವಾಗ ಬರ್ತೈತಿ ಅಂದ್ರೆ ಇನ್ನೊಬ್ರಿಗೆ ಕೇಡ್ ಮಾಡದೆ ಇನ್ನೊಬ್ಬರಿಗೆ ಹಿತವನ್ನ ಬಯಸುವಂತ ಒಂದು ಆಚರಣೆ ಒಳಗೆ ಯಾವಾಗ ತೊಗೊಳ್ತಿ ಅವಾಗ ನಿನಗಿದು ಬರ್ತೈತಿ. ಇನ್ನೊಬ್ರು ಶಾಂತರು ಹೌದು ಹೌದಪ್ಪ ನಿನ್ನ ವರ್ತನ ನೀನು ಸರಿಯಾಗಿ ನಡಕತ್ತಿ ನಿನ್ ಅಂತ ಅವರು ಹೊಗಳ್ಬೇಕು ನೀನು ಅಂತ ಒಂದು ಕೃತಿ ಒಳಗೆ ನೀನು ಕೊಡುತ್ತೆ. ಅದು ಶರೀರದಿಂದ ಇರ್ಬೋದು, ವಾಣಿಯಿಂದ ಇರ್ಬೋದು. ಯಾಕೆ ಇದ ವಾಣಿ ಒಳಗೆ ನೀನು ವಿನಯ ಗುಣ ಇಲ್ಲ ಅಂದ್ರೆ ಇದು ಬರೋದಿಲ್ಲ. ಹೌದಲ್ಲ, ಸರ್ಟಿಫಿಕೇಟ್ ಕೊಡ್ತಿದ್ರು. ಹೌದಲ್ಲ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹೆಂಗ್ ವರ್ತನ ಇತ್ತು ಒಂದು ನಡತೆ ಪ್ರಮಾಣ ಪತ್ರ. ಹೌದಲ್ಲ, ಉತ್ತಮ ಉತ್ತಮ ಇರಬೇಕು, ಉತ್ತಮರು ಹೌದಂತ ಇರಬೇಕು. ಬಲ್ಲವರು ಹೌದಂತ ಬನ್ನಿಸುವ ವರ್ತನ ಹಂಗಿರ್ಲಿ. ಶಾಂತರು ವಶದು ಹೌದೆಂದು ಬನ್ನಿಸುವ ವರ್ತನ. ಅದಕ್ಕೆ ಬೇಡು ಎನ್ನುವ ಅಭವ ನಿಮ್ಮನು ಹೋದರು ಮಾನವಿಗೆ ಒಲಿಸುತ್ತೆ. ಬಂದವರು ಹೌದಂತ ಹೇಳುವಂತ ವರ್ತನ ಇದ್ದಲ್ಲಿ ಅಂತಲ್ಲಿತ್ತಂತ ಇಂಥ ವಾತಾವರಣದೊಳಗೆ ನನ್ನನ್ನ ಹುಟ್ಟಿಸು, ಅಂತ ಒಂದು ಅಭಯ ವ್ಯವಸ್ಥವನ್ನು ನನಗೆ ಕೊಡು. ನಾನು ಬೇಡೋದು ಅದನ್ನ, ಯಾವ ವಿಷಯ ವಸ್ತುಗಳನ್ನು ಬೇಡೋದಿಲ್ಲ. ಯಾಕೆ ಆ ವಿಷಯ ವಸ್ತುಗಳೆಲ್ಲ ಕೆಟ್ಟ ಹೋಗ್ತಾವ. ಅವನಿಗ ನೀವು ಕೊಟ್ಟರೂ ಕೂಡ ಅವನು ನನಗೆ ಬಹಳ ದಿನ ಇಟ್ಕೊಳಕ್ ಆಗೋದಿಲ್ಲ. ಬಹಳ ದಿನ ಇರುವಂತ ಕೇಳಾಯ್ತೆ ನಾನು, ಅಂತವ್ ನನಗ್ ಕೊರ್ನಸು, ಅಂತವ್ ನನಗ್ ಕೊಡು, ಅಂತ ಗುಣಗಳನ್ನು ನನಗ್ ಕೊಡು. ಹೌದಲ್ಲ, ಹಸು ಒಳಿಯಲು ದೇಹಿಯನ್ನು ಒಲ್ಲದ ಅಗಟನು, ಖುಷಿಯನ್ನು ಎಲ್ಲಿಯೂ ನುಡಿಯಲು ಸತ್ಯವಿದನು, ಹೊಸಳಿಸ ದೇಹ ಪುಣ್ಯಮಯ ಕೀರ್ತಿಯನ್ನು, ಶಾಂತರು ವಶದು ಅವುದೆಂದು ಬಣ್ಣಿಸುವ ವರ್ತನ. ಇನ್ನು ವಿತರಣದೊಡನೆ ಭೋಗಿಸುವ ಅರ್ಥದ ವಧವನ್ನು, ವಿತರಣದೊಡನೆ ಭೋಗಿಸುವ ವಧವಿದ ಅರ್ಥವನ್ನು ಹಂಚಿ ತಿನ್ನು. ಇನ್ನೊಂದು ನಾಲ್ಕು ತೊಕ್ತಿತ್ತವನ್ನ ನಮ್ಮ ತೊಕ್ತಿ ಇನ್ನೊಬ್ಬರಿಗೆ ಹಂಚಿ ತಿನ್ನು. ಎಷ್ಟು ಸುಖ ಐತೆ ನೋಡೋದು. ನಿನಗೆ ಉಳಿಲಿಲ್ಲ ಅಂದ್ರೂ ಕೂಡ ನೀನು ಹಂಚಿದ್ದ ಅವರು ತೃಪ್ತರಾದ್ರೂ ನೀನು ತೃಪ್ತ ಕೇಳ. ಹೌದು, ಮುಚ್ಚಿಟ್ಕೊಂಡು ತಿನ್ನಬೇಡ. ಮುಚ್ಚಿಟ್ಕೊಂಡು ತಿಂದೆ ಅಂದ್ರೆ ನಿನಗೆ ಸಮಾಧಾನ ಇದೆ, ನಿನಗೆ ಸಮಾಧಾನ ಇದೆ. ಹಂಚಿ ತಿಂದೆ ಅಂದ್ರೆ ಮುಚ್ಚೋದ ಟ್ರೆಸರ್ ಆಗಿ ಇಟ್ಕೊಂಡು ಕಪಾಟ್ನಾಗಿ ಇಟ್ಕೊಂಡು ಕದ ಹಾಕೊಂಡು ಒಬ್ಬನ ತಿಂದ್ರೆ ಅದನ್ನ ಹಂಚ ತಗದ್ಬಿಡೋದು.
ವಿತರಣೆ ಮಾಡು, ಹಂಚನ್ನ ಹಂಚಿ ಊಟ ಮಾಡೋ ನೀನ. ನನಗಷ್ಟೇ ಇರಲಿ, ನಮಗಷ್ಟೇ ಇರಲಿ ಅಂತ ಸ್ವಾರ್ಥವನ್ನು ಇಟ್ಕೊಂಡಾಗ ಒಳಗೆ ರೂಮ್ನ ಎಷ್ಟೋ ಹೋಗಿ ಭೋಗಿಸಿದ್ರೆ ನಾಕ್ತು ಹಂಚ್ಕೊಂಡು ಉಣ್ಣ ಎಷ್ಟು ಸುಖ ಐತಿ ನೋಡೋದು. ಉತ್ತರ ನೋಡೋಣ ಭೋಗಿಸುವ ಒಡವಿದ ಅರ್ಥವನ್ನು ಆ ಸುಖ ಹೇಳಲಿಕ್ಕೆ ಬರು. ಹಂಚಿ ತಿಂದಾಗಿದ್ದಂತ ಸುಖ ಹೇಳಲಿಕ್ಕೆ ಬರುವುದು. ನಿನಗೆ ಉಳಿಲಿಲ್ಲ ಅಂದ್ರೂ ಕೂಡ ನಿನ್ನ ತೃಪ್ತಿ ಇರ್ತತಿ. ಮುಚ್ಚಿಟ್ಕೊಂಡು ತಿಂದ್ರೆ ನೀನು ಹೊಟ್ಟೆ ಬಿರಿಯಷ್ಟು ತಿಂದ್ರು ಕೂಡ ನಿನ್ನ ತೃಪ್ತಿ ಇಲ್ಲ. ಹೌದು, ಅದಕ್ಕೆ ಮುಚ್ಚಿತ್ತಿರ್ ಬೇಡ, ಹಂಚುತ್ತೇನೆ. ಅಂತ ಗುಣವನ್ನ ನನಗೆ ಕೊಡು, ಮುಚ್ಚಿಟ್ಕೊಂಡು ತಿನ್ನುವಂತ ಗುಣವನ್ನು ಕೊಡಬೇಡ ನನಗೆ. ಹೌದು, ಅಂತಲ್ಲೇ ನನ್ನನ್ನು ಹುಟ್ಟಿಸ್ತು. ಮುಚ್ಚಿಟ್ಟು ಮುಚ್ಚಿಟ್ಬಿಡ್ತೀವಿ. ಯಾಕೆ ಮುಚ್ಚಿಟ್ಟಿದ್ದು ಹುಡುಕಕ್ಕೆ ಚಲೋ ಮಾಡ್ತತಿ. ಏನ ತಂದಾರ್ರಿ ಅವರು, ಏನ ಮುಚ್ಕೊಂಡು ಹೋಗ್ರು, ಸುಮ್ಮನ್ಯಾಗ ಏನ ಮುಚ್ಕೊಂಡು ಹೋಗ್ರು ಅವರು, ಏನ್ ತಂದ್ರು ಏನು. ಹೌದು, ಅದನ್ನ ಹುಡುಕಕ್ಕೆ ಚಲೋ ಮಾಡ್ತಾರೆ. ಹೌದು, ಅದನ್ನ ಬಯಲಿಗಿಟ್ರ ಇದ ಅದನ್ನ ಯಾರು ಮೋಸಕ್ಕೂ ನೋಡ್ಬೇಕು. ಹೌದಲ್ಲ, ನೋಡೋದನ್ನ ಇಲ್ಲ. ಹೌದು, ಯಾವುದನ್ನು ಮುಚ್ಚಿದೆ ಇವಾಗ. ಅದಕ್ಕೆ ವಿಸ್ತಾರಣ ಹಂಚು ಹಂಚು ವಿಸ್ತಾರಣದೊಡನೆ ಬೋಧಿಸುವಾದ ಅಂತರ ಒಲವನ್ನು. ಇನ್ನು ಹಿತವಚನವೇ ದೊಡವೆ ಏನಿಪ್ಪ ದಾನ. ಹಿತವಚನ ಅಂತ ಒಂದು ಗುಣ ಕೂಡ ಕಠಿಣ ಆ ಮಾತು ಬರಬಾರದು. ಇನ್ನೊಬ್ಬರು ಕೂಡ ಮಾತಾಡೋ ಕಠಿಣವಾದಂತ ಮಾತನ್ನು ಮಾತಾಡ ಇತ್ತ ವಚನವನ್ನ ಅಂತ ಗುಣವನ್ನು ನನಗೆ ಕೊಡು. ನೀವು ಎಷ್ಟು ಬೇಕಾದಷ್ಟು ಜನ್ಮಗಳ ಬರಲಿ ಈ ಗುಣಗಳು ಇದ್ದು ಅಂದ್ರೆ ನನಗೆ ನಾನು ಒಂದಿಲ್ಲ ಒಂದಿನ ಮುಕ್ತ ಅಂತ ತಿಳ್ಕೊಂಡಾಗ ಬರ್ಬೇಕು. ಈ ಗುಣಗಳ ಸಂಪನ್ನ ನೀವಿಲ್ಲ ಅಂದ್ರೆ ಸಂಪತ್ತಿಲ್ಲ ಅಂದ್ರೆ ಅದನ್ನ ಹೊಂದಲಿಕ್ಕೆ ಆಗುದಿಲ್ಲ. ಹೌದಲ್ಲ, ಈ ಗುಣಗಳು ಇದ್ದು ಅಂದ್ರೆ ನಾನು ಯಾರು ಅಂತ ತಿಳ್ಕೊಳಕ್ ಬರ್ತದೆ. ಹೌದು, ಅದಕ್ಕೆ ಬೇಕಾದಷ್ಟು ಜನ್ಮಗಳು ಬರಲಿ. ಬಂದರೂ ಕೂಡ ನನಗೆ ಎಂತಲ್ಲಿ ಹುಟ್ಟಿಸು, ಉತ್ತಮರ ಸಂಘದೊಳಗೆ ಹುಟ್ಟಿಸು, ಸುಗುಣ ಸಂಸ್ಕೃತಿ ಒಳಗೆ ನನ್ನನ್ನು ಹುಟ್ಟಿಸು, ದುರ್ಗುಣ ಸಂತತಿ ಒಳಗೆ ಹುಟ್ಟಿಸ್ತ ಒಳ್ಳೆ ಗುಣಗಳ ಸಂಘ ಇದ್ದಲ್ಲೇ ನನ್ನನ್ನು ಹುಟ್ಟಿಸ್ತು. ಅಂಥವ್ರ ಸಂಯುಕ್ತರಾದ್ರೂ ಏನು ಅದಕ್ಕೆ ಹೇಳಿದ್ದು ಎತ್ತಾಗಿ ಕೊತ್ತಾಗಿ ಎತ್ತಾಗಿ ಕೊತ್ತಾಗಿ ಉತ್ತವದ ಮರವಾಗಿ ಪಾದದ ಕೆರಳ ಕಡೆಗೆ ಮತ್ತಂತ ಗುರುವಿನ ಹತ್ರ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ರ ಇರಂದ ಸರ್ವಜ್ಞ. ಯಾಕೆ ಇದ ಸರ್ವಜ್ಞ ಉತ್ತಮರ ಸಂಘವಾಗಿದ್ದಾಗ ಒಂದಿಲ್ಲ ಒಂದು ಜನ್ಗಳು ನಾ ಮುಕ್ತ ಅಂತ ತಿಳ್ಕೊಳಕ್ ಬರ್ತದೆ. ಹೌದು, ಇಲ್ಲ ಅಂದ್ರೆ ಆಗುದಿಲ್ಲ. ಉತ್ತಮರ ನಡೆ ನುಡಿಗ ಇದ್ದಲ್ಲೇ ನಾವು ನೆನೆಸಿದ್ದಾಗ ಅಂತ ಆಚರಣೆಗಳು ನಮ್ಮಲ್ಲಿ ಬರ್ತವೆ. ಹೌದು, ಯಾರ ಸಂಘದೊಳಗಿರ್ತಾವ ಅಂತವ ಅಂತ ಹಂಗಕ್ಕೆವು. ಉತ್ತಮರ ಸಂಘದಾಗಿದ್ರು ಉತ್ತಮ ಕೆಬ್ಬನ್ ಕೂಡ ಕೆಬ್ಬನ್ ಕೂಡ್ತೆ ಅಂದ್ರೆ ಇನ್ನೊಂದು ಕೆಬ್ಬನ್ ತಂದ್ರೆ ಹಿಡಿದಿಲ್ಲ. ಹೌದಲ್ಲ, ಯಾವ್ದು ಕೆಬ್ಬನ್ ತುಂಡೈತಿ ಅದ ಆಯಸ್ಕಾಂತ ತೊಂದಿನ ಕೂಡ ಆಡ್ತಂದ್ರ ಅದು ಇನ್ನೊಂದು ಕೆಬ್ಬನ್ ತೊಂದು ಹಿಡಿಯುವಂತ ಸಾಮರ್ಥ್ಯ ಅದಕ್ಕೂ ಬರ್ತೈತಿ. ಹೌದಲ್ಲ, ಅದಕ್ಕೆ ಕೆಬ್ಬನ್ ಕೂಡ ಕೆಬ್ಬನ ಆಗೋದು ಬೇಕಾಗಿಲ್ಲ ನನಗೆ. ಕೆಬ್ಬನ್ ಇದ್ರೂ ಕೂಡ ಆಯಸ್ಕಾಂತದ ಸಂಘದೊಳಗೆ ಇರೋಂಗೆ ನನಗೆ ಕಣಿಸ್ತು. ಅಂತ ಒಂದು ಗುಣ ಸಮೂಹ ಇದ್ದಲ್ಲೇ ನನಗೆ ಹುಟ್ಟಿಸೋ ಹಂಗೆ ನನಗೆ ಕರ್ಣಿಸು. ಅಂತ ಒಂದು ಅಭಯ ವ್ಯವಸ್ಥೆಯನ್ನು ಕೊಡು ನನಗೆ, ಅಂತ ಆಶ್ವಾಸನೆಯನ್ನು ಕೊಡು ಗುರುವೇ ನನಗೆ ಅಂತ ಕೇಳ್ತ ಮೋಕ್ಷ ಮೋಕ್ಷ ವಚನವೇ ದೃಢವೇ ನಿಪ್ಪ ತಾನು. ಇನ್ನು ಶ್ರುತಿ ಬೋಧನೆಯೊಳಗು
ಉಪರತಿ ಇಲ್ಲ. ಪ್ರತಿ ಗುರು ವಚನದೊಳಗ ಉಪರತಿ ಇಲ್ಲದೆ ಅವನು ಉದಾಸೀನ ಮಾಡಂಗಿಲ್ಲ. ಅವರೇನು ಹೇಳ ಶ್ರುತಿಗಳು ಏನ್ ಹೇಳ್ತಾರ, ಆದ್ರೆ ವೇದ ನೀನ ಬ್ರಹ್ಮದೀಪ ಅಂತ ಹೇಳೈತೆ ಅಂತಂದ್ರ ಅದೇನ್ ಹೇಳ್ತೈತ್ರಿ ವೇದ ಬ್ರಹ್ಮದಿ ಅಂತ ಹೇಳ್ತೈತಿ. ನಾನೇನ್ ಬ್ರಹ್ಮಕ್ಕೇನೆ ಅಂತಂತಂದ್ರ ಇದರ ಒಳಗೆ ಇದನ್ ಮಾಡ ಉದಾಸೀನ ಮಾಡಂಗಿಲ್ಲ, ಉಪರತಿ ಅದರೊಳಗೆ ತೋರಂಗಿಲ್ಲ. ಶ್ರುತಿ ಮತ್ತು ಶ್ರುತಿ ಮೇಲೆ ಉದಾಸೀನ ಭಾವವನ್ನು ತಾಳುವಂತ ಗುಣವನ್ನು ನಾನು ಕೊಡು. ಶ್ರುತಿ ಬೋಧನೆಗಳು ಉಪರತಿಗಿಲ್ಲ ಸಿಗುತ್ತೆ. ನನ್ನ ಮುತ್ತಿವೆತ್ತ ಕೈ ಸಾರುತ್ತಿಹ ಮನೋರಥ. ಮುತ್ತಿವೆತ್ತ ಕೈ ಸಾರುತ್ತಿಹ ಮನೋರಥ, ಮನಸ್ಸನ್ನ ನಿಗ್ರಹ ಮಾಡುವಂತ ಕ್ಷಮಾ ಗುಣವನ್ನು ನಾನು ಕೊಡು. ಹೌದು, ನಾನು ಹೇಳಂಗೆ ಕೇಳುವಂಗೆ ಅದನ್ನು ಮಾಡು ಅಂತ ಗುಣವನ್ನು ನನಗೆ ಕೊಡು. ಅದು ಹೇಳುವಂಗೆ ಕೇಳೋದಲ್ಲ, ಮನಸ್ಸು ಹೇಳುವಂಗೆ ಕೇಳೋದಲ್ಲ, ಬುದ್ಧಿ ಹೇಳುವಂಗೆ ಕೇಳುವಂಗೆ ಅಂತ ಒಂದು ಅಂತ ಒಂದು ಇದನ್ನು ಗುಣವನ್ನು ನನಗೆ ಕೊಡು. ಮುತ್ತಿಗತ್ತರ ಕೈ ಸಾರುತ್ತಿಗ ಮನೋವೃತ್ತವನ್ನು ಬೋಧರು ಮಾನವಿಗೆ ಒಳಿತು ಸುಗುಣ ಸುಗುಣ ಸಂಸ್ಕೃತಿ ಕೋಪವು ಅಂತದ ತಪವನು. ತಪಸ್ಸು ಮಾಡೇನಿ, ಕೋಪ ಇತ್ತಂದ್ರೆ ಏನ್ ಮಾಡೋದು? ತಪಸ್ಸು ಮಾಡೋದಕ್ಕೆ ಕೋಪವನ್ನ ಕಳ್ಕೊಳಕ ಶಾಂತಿಯನ್ನ ಹೊಂದಕ ಹೌದಲ್ರಿ, ಮತ್ತ ತಪಸ್ಸು ಮಾಡಿನೂ ಕೋಪ ಇತ್ತಂದ್ರ ಅದಕ್ಕೆ ವಿಶ್ವಾಮಿತ್ರಿಗ ನೀ ಬ್ರಹ್ಮಜ್ಞಾನಿ ಅಂತ ಅಂದ್ಲೇ ಇಲ್ಲ. ಯಾಕೆ ಕೋಪ ಇತ್ತು ಅವ್ರಿಗೆ, ಸಾಧನೆಯನ್ನ ಸಾಕಷ್ಟು ಮಾಡ್ಯಾನ. ವಶಿಷ್ಠರು ಅವ್ ಬ್ರಹ್ಮಜ್ಞಾನಿ ಅನ್ಲೇ ಇಲ್ಲ. ಇವರು 100 ಮಂದಿ ಮಕ್ಕಳನ್ನು ಕೊಂದ್ರು ಇವರಿಗೆ ಏನು ಕೋಪ ಬರಲಿಲ್ಲ. ಯಾಕೆ ಇವರು ಶಾಂತಿ ಮತವನ್ನು ಹಿಡಿದವರು. ಅವ ಕೋಪ ತಪಸ್ ಮಾಡಣ, ಕೋಪ ಇದ್ರೆ ಏನ್ ಮಾಡುತ್ತ ಅವನು ತಪಸ್ ಮಾಡುದು? ತಪಸ್ಸು ಇದ್ರ ಅಂತೇನು ಅಂದ್ರ ನನ್ನಲ್ಲಿರುವಂತ ಅಜ್ಞಾನವನ್ನ ಸುತ್ತಾಕೋದು, ತಪ್ಪು ತಿಳುವಳಿಕೆಯನ್ನು ನಾಶ ಮಾಡ್ಕೊಂಡು. ತಪ್ಪು ತಿಳುವಳಿಕೆಯನ್ನು ನಾಶ ಮಾಡಿಕೊಂಡ್ರು ಕೂಡ ಇನ್ನ ಕೋಪ ಇತ್ತಂದ್ರೆ ಆ ಕೋಪ ಅಂತದ ತಪವನ್ನು ನನಗೆ ಕೊಡು. ಕೋಪ ಬರಬಾರ್ದು ನನಗೆ ಅಂತ ಒಂದು ಗುಣವನ್ನ, ಶಾಂತಿ ಗುಣವನ್ನು ನನಗೆ ಕೊಡು. ಕೋಪ ಅಂತದ ತಪವನ್ನು ಇನ್ನ ಪರವಧುವಿನ ರೂಪ ಕಂಡು ಎಳೆಸದ ಕರ್ಣ ವಿಷಯ ಪರವಸ್ತುಗಳ ಕಡೆ ಮನಸ್ಸು ಎಳಸಲಾರ್ದಂಗೆ ಅಂತ ಒಂದು ಗುಣವನ್ನು ನನಗೆ ಕೊಡು. ಇನ್ನೊಬ್ಬರು ವಸ್ತು ವಿಷಯ ವಸ್ತುಗಳ ಕಡೆ ಮನಸ್ಸು ಹರಿಬಾರ್ದು ಅಂತ ಒಂದು ಗುಣವನ್ನು ಕೊಡು. ಯಾಕೆ ಆ ವಿಷಯ ವಸ್ತುಗಳಲ್ಲಿ ಸುಖ ಇಲ್ಲ ಅಂತ ತಿಳಿದ್ರೆ ನಾನು ತಿಳಿದವ ನಂದ ಆ ವಿಷಯ ವಸ್ತುಗಳು ಸುಖ ಕೊಟ್ಟಿಲ್ಲ ಅಂದ್ರೆ ಇನ್ನೊಬ್ಬರು ವಿಷಯ ವಸ್ತುಗಳು ನನಗೇನು ಸುಖ ಕೊಡ್ತಾವು? ನಂದ ಅಂದ ನನಗೆ ಸುಖ ಕೊಟ್ಟಿಲ್ಲ, ಇನ್ನೊಂದು ಇನ್ನೊಬ್ಬರು ವಿಷಯ ವಸ್ತುಗಳು ನನಗೇನು ಸುಖ ಕೊಡ್ತಾವ? ಅದರ ಕಡೆ ಯಾಕೆ ಕೇಳಿಸ್ಬೇಕು ಮನಸ್ಸು? ಹೌದಲ್ಲ, ನಂದು ಸುಖ ನಂದ್ ಈ ಶರೀರ ನನಗೆ ಸುಖ ಕೊಟ್ಟಿಲ್ಲ, ಇನ್ನು ಇನ್ನೊಬ್ಬ ಇನ್ನೊಂದು ಶರೀರವನ್ನು ಅವಲಂಬನೆ ಮಾಡಿ ಸುಖವನ್ನು ಹೊಂತೇನೆ ಅಂದ್ರೆ ಯಾವ ಸುಖ ಸಿಗ್ತೈತಿ? ಅದಕ್ಕೆ ಅಂತ ಕಡೆ ಇನ್ನೊಬ್ರು ವಿಷಯ ವಸ್ತುಗಳ ಕಡೆ ಮನಸ್ಸು ಕೆಳಸಲಾರದಂಗೆ ನನಗೆ ಅಂತ ಒಂದು ಸಹನ ಶಕ್ತಿ ತಿತಿಕ್ಷಾ ಗುಣವನ್ನು ನನಗೆ ಕೊಡು. ಸಹನೆ ಗುಣವನ್ನು ನನಗೆ ಕೊಡು. ಕೋಪ ಅಂತದ ತಪವನ್ನು ಪರ ವಧುವಿನ ರೂಪ ಕಂಡು ಎಳೆತದ ತಾಪ
ಪಾಪವು ಅದರಿ ಕೆಲಸದ ಕೆಡಿಸದ ಸಾರ ಪಾಪ ಅಂತದ ಯಾವುದೇ ಪಾಪದಿಂದ ತ್ರಿವಿಧ ಪಾಪಗಳಿಂದ ಆಧ್ಯಾತ್ಮಿಕ ಇರ್ಬೋದು ಆದಿ ದೈವಿಕ ಇರ್ಬೋದು ಆದಿ ಭೌತಿಕ ಇರ್ಬೋದು ಈ ಮೂರು ತಾಪ ಅಂತದೇ ಇರ್ತಕ್ಕಂತ ಸಾರ ಸುಖವನ್ನು ನನಗೆ ಕೊಡು ಕೊಡು ಅಂತ ಸುಖವನ್ನು ಹೊಂದಲಿಕ್ಕೆ ಬೇಕಾದಂತ ಒಂದು ಸಂಘದೊಳಗೆ ನನ್ನನ್ನು ಹುಟ್ಟಿಸು ಅಂತಲ್ಲಿ ಹುಟ್ಟಿಸು ಅಂತ ಒಂದು ಅಭಯ ವ್ಯವಸ್ಥವನ್ನು ನನಗೆ ಕೊಡು ನೀವು ಆಶ್ವಾಸನೆಯನ್ನು ಕೊಡು ಯಾವುದೇ ತಾಪ ಅಂತಿರ್ಬಾರ್ದು ಆ ಸುಖಕ್ಕೆ ಹೌದಲ್ಲ ವಿವಿಧ ತಾಪಗಳು ಅಲ್ಲಿರಬಾರ್ದು ಅದು ಆದಿ ದೈವಿಕ ನೆಲ ಇರ್ಬೋದು ಆದಿ ಭೌತಿಕ ನೆಲ ಇರ್ಬೋದು ಆಧ್ಯಾತ್ಮಿಕ ನೆಲ ಇರ್ಬೋದು ಈ ಮೂರು ತಾಪಗಳು ಅದಕ್ಕೆ ಅಂಟಿರಬಾರ್ದು ಅಂತ ಒಂದು ಸಾರ ಸುಖವನ್ನು ನನಗೆ ಕೊಡು ಅಂತ ಸಾರ ಸುಖವನ್ನು ಹೊಂದಲಿಕ್ಕೆ ಬೇಕಾದಂತ ಸಂಘದೊಳಗೆ ನನ್ನನ್ನ ಸುಖಿಸು ಪಾಪವು ಅಡರಿ ಕೆಡಿಸದ ಕಾಪಟ್ಯವಿಲ್ಲದ ಆಶ್ರಮ ಧರ್ಮದ ಕಾಪಟ್ಯವಿಲ್ಲದ ಆಶ್ರಮ ಧರ್ಮದ ಕಾಪಟ್ಯತನ ಇರಬಾರ್ದು ಯಾವ್ದ ಆಶ್ರಮದೊಳಗಿದ್ದಾಗ ಆ ಆಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು ನಾವು ಯಾವ ಆಶ್ರಮ ಪದ್ಧತಿಯನ್ನು ಹೇಳಲ್ಲ 25 ವರ್ಷ ಬ್ರಹ್ಮಚರ್ಯ ಆಶ್ರಮ 25 ವರ್ಷ ಗೃಹಸ್ಥಾಶ್ರಮ 25 ವರ್ಷ ವಾನಪ್ರಸ್ಥಾಶ್ರಮ 25 ವರ್ಷ ಸನ್ಯಾಸಾಶ್ರಮ ಯಾವ ಆಶ್ರಮದೊಳಗಿರ್ತೀವಲ್ಲ ಆ ವಯೋಮಂಗುಣಕ್ಕಂತ ಹೋಗಿ ಆ ಆಶ್ರಮದೊಳಗಿದ್ದಾಗ ಆಶ್ರಮದ ಧರ್ಮ ಏನದವಲ್ಲ ಅವನ ಉಲ್ಲಂಘನೆ ಮಾಡಬಾರ್ದು ಬ್ರಹ್ಮಚರ್ಯ ಆಶ್ರಮ ಇದ್ದಾಗ ಅಲ್ಲಿ ಅಧ್ಯಯನ ಆಲಾಪನದೊಳಗೆ ಕಾಲ ಕಳೆಯಬೇಕು ಹೌದಲ್ಲ ಮತ್ತ ಗೃಹಸ್ಥ ಆಶ್ರಮದೊಳಗೆ ಬಂದಾಗ ಆ ಗೃಹಸ್ಥ ಆಶ್ರಮದ ಏನು ಧರ್ಮಗಳದವಲ್ಲ ಅದನ್ನು ಪಾಲನೆ ಮಾಡಿ ಗೃಹಸ್ಥ ಆಶ್ರಮದಾಗ ಇದ್ದಾಗ ಬ್ರಹ್ಮಚರ್ಯ ಆಶ್ರಮದ ವ್ಯವಹಾರ ಸನ್ಯಾಸಿ ಆಶ್ರಮದ ವ್ಯವಹಾರ ಪಾಲನೆ ಮಾಡ್ತೇನೆ ಇನ್ನು ಸನ್ಯಾಸಿ ಆಶ್ರಮದಾಗ ಇದ್ಕೊಂಡು ಗೃಹಸ್ಥ ಆಶ್ರಮದ ಧರ್ಮವನ್ನು ಪಾಲನೆ ಮಾಡ್ತೇನೆ ಅಂತ ಅದನ್ನು ಮಾಡಬಾರ್ದು ಇಲ್ಲಿ ಕಾಪಟ್ಯವಿಲ್ಲದ ಆಶ್ರಮ ಧರ್ಮ ರಚನೆ ಆ ಆಶ್ರಮದೊಳಗಿದ್ದಾಗ ಆ ಧರ್ಮ ಆಶ್ರಮ ನಿಯಮಗಳು ಏನಿದಾವೆ ಆ ಆಶ್ರಮ ನಿಯಮಗಳನ್ನು ಪಾಲನೆ ಮಾಡಬೇಕು ಯಾಕೆ ಅಲ್ಲಿ ಧರ್ಮವನ್ನು ಉಲ್ಲಂಘನೆ ಮಾಡಿದಂದ್ರೆ ಮತ್ತ ಆ ಧರ್ಮ ಉಲ್ಲಂಘನೆಗೆ ಅನುಸಾರವಾಗಿ ನೀನು ಮತ್ತ ಅದನ್ನು ಮುನ್ನಾಕ್ ಬರಬೇಕಾಗಿತ್ತು ಹೌದು ನಾವು ಎಲ್ಲಾ ಬಿಟ್ಟು ಸನ್ಯಾಸಿ ಆಶ್ರಮ ಸೇರ್ಯವಂದ್ರೆ ಮತ್ತೆ ಗೃಹಸ್ಥಾಶ್ರಮ ಧರ್ಮವನ್ನ ಯಾಕೆ ಪಾಲನೆ ಮಾಡಬೇಕು ಗೃಹಸ್ಥಾಶ್ರಮದ ಕೈ ಹಾಕ್ಬೇಕೆ ಹೌದಲ್ಲ ವಾನಪ್ರಸ್ಥ ಆಶ್ರಮದೊಳಗದೆ ಅಂದ್ರೆ ಮತ್ತೆ ಯಾಕೆ ಗೃಹಸ್ಥ ಧರ್ಮವನ್ನ ಕೈ ಹಾಕಿ ಆ ಆಶ್ರಮದೊಳಗೆ ಯಾವ್ಯಾವ ಧರ್ಮ ನಿಯಮಗಳಿದಾವ ಅದನ್ನು ಪಾಲನೆ ಮಾಡಿ ಅಲ್ಲಿ ಕಾಪಾಡ್ತೇತನ ಬರಬಾರ್ದು ಇವತ್ತು ಆಶ್ರಮ ಧರ್ಮ ಪಾಲನೆ ಮಾಡಿಲ್ಲ ಅಂತಾನೆ ನಮಗೆ ದುಃಖ ಕಷ್ಟಗಳು ಹೌದಲ್ಲ ಆಶ್ರಮ ಧರ್ಮಗಳನ್ನು ಪಾಲನೆ ಮಾಡಿದ್ವಿ ಅಂದ್ರೆ ಕಷ್ಟಗಳಿರ್ತಿದ್ದವು ಹೌದು ಗೃಹಸ್ಥಾಶ್ರಮ ಪ್ರಯೋಗ ಶಾಲೆ ಈ ಪ್ರಯೋಗ ಶಾಲೆ ಒಳಗೆ ನನ್ನ ಅನ್ನೋದ್ರಾಗೆ ನನ್ನ ಪ್ರಾರಬ್ಧಕ್ಕನುಸಾರವಾಗಿ ಏನು ವಿಷಯ ವಸ್ತುಗಳು ಸಿಕ್ತಾವಲ್ಲ ಅದರಾಗೆ ಅವನ್ನ ಬಳಕೆ ಮಾಡ್ಕೊಂಡು ಅದರಾಗ ಏನು ದೋಷಗಳದಾವ ಅನ್ನೋದನ್ನ ಕಾಣ್ಬೇಕಾಗೈತಿ ಕಾಣಕ್ಕೋಸ್ಕರ ಈ ಆಶ್ರಮ ಐತಿ ಅದನ್ನ ಬಿಟ್ಟು ಇನ್ನೊಬ್ಬರ ವಿಷಯ ವಸ್ತುಗಳಲ್ಲಿ ಕೈ ಹಾಕಿ ಅತಿ ಸಂಗ್ರಹ ಮಾಡಿ ಅತಿ ಇದನ್ನ ಮಾಡಿಕೊಂಡು ಜೀವನ ಮಾಡ್ತೇನೆ ಅಂತಂದ್ರೆ ಅದು ಉಲ್ಲಂಘನೆ ಆಯ್ತು ಕಾಪಟ್ಯವಿಲ್ಲದ ಆಶ್ರಮ ಧರ್ಮ ರಚನೆ ಕಾಪಟ್ಯತನ ಬರಬಾರ್ದಲ್ಲಿ ಆಶ್ರಮ ಕಾಪಟ್ಯ ಯಾವ್ಯಾವ ಆಶ್ರಮದೊಳಗಿರ್ತೇವೋ ಆ ಆಶ್ರಮದೊಳಗಿದ್ದಾಗ ಆ
ಆಶ್ರಮ ಧರ್ಮಗಳು ಏನದವ ಅವನ್ನ ಪಾಲನೆ ಮಾಡಬೇಕು. ಆಶ್ರಮ ಧರ್ಮದ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಆಶ್ರಮ ಇವ ಆಶ್ರಮ ಪದ್ಧತಿ. ಅದಕ್ಕೆ ಆಶ್ರಮ ಪದ್ಧತಿ ಪುನರುತ್ಥಾನವಾಗದೆ ಹೊರತು ಸಾಮಾಜಿಕವಾಗಿ ಮತ್ತು ಆಂತರಿಕವಾಗಿ ನೆಮ್ಮದಿ ಶಾಂತಿ ಸಿಗಲಾರದು. ಆ ಆಶ್ರಮ ಪದ್ಧತಿಯನ್ನ ಪಾಲನೆ ಮಾಡಬೇಕು. ಆ ಆಶ್ರಮ ಧರ್ಮಗಳು ಏನದಲ್ಲ ಅವನ್ನ ಪಾಲನೆ ಮಾಡಬೇಕು. ಅದಕ್ಕೆ ಪುನರುತ್ಥಾನ ಆಗಬೇಕಲ್ಲ, ಹೌದಂತ ನಾವು ಅವನ್ನೆಲ್ಲ ಹಾಗಿಡಿಬಿಟ್ಟೆವು. ಈಗ ಬ್ರಹ್ಮಚರ್ಯ ಆಶ್ರಮದೊಳಗೆ ಬ್ರಹ್ಮ ವಿದ್ಯೆಯನ್ನು ಕಲಿತು ನಾನು ಯಾರು ಅಂತ ತಿಳ್ಕೊಂಡಾಕ ಏನು ವ್ಯವಸಾಯದೊಳಗೆ ತೊಡಬೇಕಾಗೈತಿ. ಆ ವ್ಯವಸಾಯದೊಳಗೆ ತೊಡಗಂಗಿಲ್ಲ. ಅಲ್ಲಿ ಏನು ನಾವು ತಗಸ್ತೇವು ಅಂತಂದ್ರೆ ವಿಷಯ ವಸ್ತುಗಳಿಂದ ಸುಖ ಐತಿ ಅನ್ನುವಂತ ಕಲಿಕೆ ಒಳಗೆ ನಾವು ತೊಡಗಿಸ್ತೇವೆ. ವಿಷಯ ವಸ್ತುಗಳ ಸಂಗ್ರಹಕ್ಕಾಗಿನ ಹೌದಲ್ಲ ಎಲ್ಲಾ ವಿಶ್ವವಿದ್ಯಾಲಯಗಳು ಇವತ್ತು ಅದನ್ನ ಕಲಿಸ್ತಾವ. ಹೌದಲ್ಲ ಏನು ಎಲ್ ಕೆ ಜಿಲ್ಲಿದ್ದ ಹಿಡ್ಕೊಂಡು ಅಪ್ಪರ್ ಕೆ ಜಿ ಪ್ರಾಥಮಿಕ ಮಾಧ್ಯಮಿಕ ಹೌದಲ್ರಿ ಎಲ್ಲ ಹಂತದೊಳಗು ಏನ್ ಕಲಿಸ್ತೇವ ಅಂದ್ರೆ ವಿಷಯ ಸುಖಕ್ಕಾಗಿನ ವಿಷಯ ಕಲಿಸ್ಲಿಕ್ಕಾಗಿನ ವಿಷಯದಿಂದನ ಸುಖ ಆಯ್ತಂತನ ಕಲಿಸ್ತೇವೆ. ಆ ವಿಷಯಗಳ ಸುಖ ಅಲ್ಪ ಸುಖ ನಿನ್ನೊಳಗೆ ಐತಿ, ನೀನ ಸಚ್ಚಿದಾನಂದ ಸ್ವರೂಪದಿ ಬ್ರಹ್ಮನ ನೀನಿದೆ ಅಂತ ತಿಳ್ಕೊಂಡ ಅದನ್ನ ತಿಳ್ಕೊ. ಅದನ್ನ ಈ ಪ್ರಕಾರವಾಗಿ ಶ್ರುತಿಗಳು ಹಿಂಗ್ ಹೇಳ್ಯಾವು ಶ್ರುತಿಗಳು ಹಿಂಗ್ ಹೇಳ್ಯಾವು ಇದನ್ನ ನೀ ತಿಳ್ಕೊ ಅಂತ ತಿಳಿಸ್ಕೊಟ್ಟಿದ್ರೆ ಮುಂದೆ ಪ್ರಾರಂಭಕ್ಕನುಸಾರವಾಗಿ ನೀ ಗೃಹಸ್ಥಾಶ್ರಮವನ್ನ ಸೇರು ಇಲ್ಲ ಅಂದ್ರೆ ಒಮ್ಮೊಂದೆ ಸನ್ಯಾಸಾಶ್ರಮವನ್ನ ಸೇರು. ನಿನ್ನ ಪ್ರಾರಬ್ಧ ಇದ್ರೆ ಒತ್ತಾಯ ಇಲ್ಲಿ ನಾವು ಒತ್ತಾಯದಿಂದ ನಾವು ಒಮ್ಮೆ ಸನ್ಯಾಸ ಆಶ್ರಮ ಕೊಟ್ಟೆ ಒಂದು ಕುಳ್ಳೆ ನಾವು ಏನಾಗ್ತದ ಆ ಆಶ್ರಮವನ್ನ ಆಶ್ರಮ ಧರ್ಮವನ್ನು ಬಿಡ್ತಾನ ಗೃಹಸ್ಥ ಆಶ್ರಮ ಬರುತ್ತೆ ಯಾಕೆ ಹೌದು. ಅವಾಗ ಧರ್ಮ ಎಲ್ಲರಿಗೂ ಉಳಿದು ನಾಶ ಆಗುತ್ತೆ. ಹೌದು ಅದಕ್ಕೆ ಆಶ್ರಮ ಧರ್ಮ ಪರಿಪಾಲನೆ ಮಾಡಬೇಕು. ಕಾಪಟ್ಯವಿಲ್ಲದ ಆಶ್ರಮ ಧರ್ಮದ ಕೀ ಕಾಪಟ್ಯವಿಲ್ಲದ ಆಶ್ರಮ ಧರ್ಮದ ಕೀ ಕಾಪಟ್ಯತನ ಬರಬಾರದು. ಕೋಪವು ಅಂಟದ ತಪವನು ಪರ ವಧುವಿನ ರೂಪ ಕಂಡು ಎಳೆಸದ ಕರ್ಣ ವಿಜಯವನು ಪಾಪವು ಅಡಲಿ ಎಡಿಸದ ಸಾರ ಸುಖವನ್ನು ಕಾಪಟ್ಯವಿಲ್ಲದ ಆಶ್ರಮ ಧರ್ಮದ ಕೀ ಕಾಪಟ್ಯತನ ಬರಬಾರದು ಅಂತ ಒಂದು ಧರ್ಮದ ವ್ಯವಹಾರವನ್ನು ಮತ್ತೊಂದು ಧರ್ಮಕ್ಕೆ ಒಯ್ಬಾರ್ದು ಮತ್ತೊಂದು ಆಶ್ರಮಕ್ಕೆ ಒಯ್ಬಾರ್ದು ಅಂತ. ಆ ಆಶ್ರಮ ಪದ್ಧತಿ ಒಳಗೆ ಯಾವ ಧರ್ಮ ಪಾಲನೆ ನಿಯಮಗಳೆಲ್ಲ ಅವನ್ನ ಪಾಲನೆ ಮಾಡಬೇಕು. ಸನ್ಯಾಸ ಆಶ್ರಮದಿಂದ ಸನ್ಯಾಸಿ ಅಂತಾನೆ ಇರಬೇಕು. ಅಲ್ಲಿ ಆಶ್ರಮ ಧರ್ಮವನ್ನ ಪಾಲನೆ ಮಾಡಬೇಕು. ವಾನಪ್ರಸ್ಥ ಆಶ್ರಮದೊಳಗಿದ್ದ ವಾನಪ್ರಸ್ಥ ಧರ್ಮಗಳನ್ನ ಪಾಲನೆ ಮಾಡಬೇಕು. ಈ ನಾಲ್ಕು ಆಶ್ರಮ ಪದ್ಧತಿಯನ್ನು ಪಾಲನೆ ಮಾಡಿದಾಗ ನಮಗೆ ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದಿರುತ್ತಾರೆ. ಅದಕ್ಕೆ ಆಶ್ರಮ ಪದ್ಧತಿ ಪುನರುತ್ಥಾನವಾಗದೆ ಹೊರತು ಸಾಮಾಜಿಕವಾಗಿಯೂ ಕೂಡ ಆಂತರಿಕವಾಗಿಯೂ ಕೂಡ ಶಾಂತಿ ನೆಮ್ಮದಿ ಸಿಗಲಾರದು ಅಂತ. ಧರೆಯೋಳು ಅತ್ಯಧಿಕ ವಿಡಿಪ ಶಾಂತಿ ಮತ್ತಮ ಧರೆಯೊಳಗೆ ಈ ಭೂಮಿಯೊಳಗೆ ಅತ್ಯಧಿಕ ಯಾವುದು ಐತಿ ಅಂದ್ರೆ ಶಾಂತಿ ಮತ್ತ ಶಾಂತಿಯಿಂದ ನಡೆದ ಶ್ರೇಷ್ಠವಾದಂತ ಮತ. ಹೌದು ಧರೆಯೋಳು ಅತ್ಯಧಿಕ ವಿಡಿಪ ಶಾಂತಿ ಮತ ಕರುಣ ವಿದ್ಯೆಗಳುಳ್ಳ ಗುರು ಭಜನೆ ಕರುಣೆ ವಿದ್ಯೆಗಳುಳ್ಳ ಗುರು ಭಜನೆ ಅಲ್ಲೇ ಗುರುವಿನ ಭಜನೆ ಅಂದ್ರೆ ಏನು ಗುರುವಿನ ಸ್ಮರಣೆ ಹೆಂಗಿರ್ಬೇಕು ಅಂದ್ರೆ ಕರುಣೆ ವಿದ್ಯೆಗಳಿಂದ ಕೂಡ್ಕೊಂಡಿರ್ಬೇಕು. ಹೌದಲ್ಲ ಆ ಗುರುವಿನ ಅಲ್ಲಿ ಏನೈತಿ ಕರುಣೆ ಭಾವ ಅದು ನನಗೆ ಬರಬೇಕು ಅಲ್ಲೇ ಆ ಗುಣ ನನ್ನಲ್ಲಿ ಇರಬೇಕು. ಗುರು ಸ್ಮರಣೆ ಗುರು ಭಜನೆ ಅಂತಂದ್ರೆ
ಗುರುವಿನ ಸ್ಮರಣೆ ಹೌದು. ಅವನಲ್ಲಿ ಯಾವ ಗುಣಗಳಿದ್ದು? ಕರುಣೆ ವಿದ್ಯೆಗಳಿದ್ದು. ಆ ಕರುಣೆ ವಿದ್ಯೆಗಳ ಸ್ಮರಣೆಯನ್ನು ಮಾಡಿಕೋಬೇಕಾಗಿದೆ. ಹೌದಲ್ಲ, ಗುರು ಭಜನೆ ಅಂದ ಕೂಡಲೇ ನಾವು ಫೋಟೋ ಇಟ್ಟು ಜಯಕ್ಕೆ ಬರ್ಸೋದಲ್ಲ. ಹೌದಲ್ಲ, ಅವನಲ್ಲಿ ಯಾವ ಗುಣಗಳಿದ್ದು ಅವನ ಸ್ಮರಣೆ ಮಾಡಿಕೊಂಡು ಅವನ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಕರುಣೆ ಅವನಲ್ಲಿ ಇರ್ತಕ್ಕಂಥ ವಿದ್ಯೆ. ಗುರುವಿನ ಹತ್ರ ಏನಿರ್ತೈತಿ ಅಂತಂದ್ರೆ, ಎಂಥ ಗುಣ ಇರ್ತೈತಿ ಅಂದ್ರೆ ಕರುಣೆ ಇರ್ತೈತಿ, ಅಲ್ಲಿ ಮಮತೆ ಇರ್ತೈತಿ. ಹೌದಲ್ಲ, ಅಂತ ಒಂದು ಗುಣವನ್ನು ನಾವು ಸ್ಮರಣೆ ಮಾಡ್ಕೋಬೇಕಾಯ್ತು, ಅದನ್ನು ಬದಲಿಸ್ಬೇಕಾಯ್ತು. ಹಂಗೆ ನಾನು ಸಕಲ ಜೀವರಲ್ಲಿಯೂ ಕೂಡ ಕರುಣೆ ತೋರ್ಬೇಕಾಗಿದೆ. ಹೌದು, ಗುರು ಸ್ಮರಣೆ ಗುರು ಭಜನೆ ಮಾಡೋದಂದ್ರೆ ಏನು? ಅವನಲ್ಲಿ ಇರ್ತಕ್ಕಂತ ಗುಣಗಳನ್ನ ಸ್ಮರಿಸಿ ಅವನ ಆಚರಣೆ ತರು. ನಾವು ಅವನ ಆಚರಣೆ ತರೋದ ಹೊರತು ಹಂಗೆ ನಾವು ಬರೀ ಫೋಟೋ ಇಟ್ಟು ಚಾಯಕ್ ಬಾರಿಸಿದೆ, ಉದಿನ ಕಡ್ಡಿ ಬೆಳಗಿದೆ ಅಂತಂದ್ರೆ ಆಗುದು. ಅವನಲ್ಲಿ ಇರ್ತಕ್ಕಂತ ಕರುಣೆ ಗುಣ ವಿದ್ಯೆಗಳು ತನ್ನ ಪರಬ್ರಹ್ಮನ ಅರಿವಿನಿಂದ ಉರೇ ಜಾನ್ಮೆ ಅಂತೆ ಅಂತ ಏನು ಹೇಳಿದ್ರಲ್ಲ, ಅಂತ ಒಂದು ಪರಬ್ರಹ್ಮದ ತಿಳುವಳಿಕೆ ಅಂತ ಒಂದು ಆ ತಿಳುವಳಿಕೆ ಏನು ಮಾಡ್ಕೊಳಕ ಸಿಕ್ಕಾದಂತ ವಿದ್ಯೆ ಆ ಗುರುವಿನ ತಿಳಿಸ್ತಾವಲ್ಲ, ಆ ಅವನ ಸ್ಮರಣೆಯನ್ನು ಮಾಡ್ಕೋಬೇಕು, ಅವನ ಆಚರಣೆ ತರಬೇಕು ನಾವು. ಅಂದಾಗ ಗುರು ಸ್ಮರಣೆ ಅಥವಾ ಗುರು ಭಜನೆಯನ್ನು ಮಾಡಿದಂಗ ಅದು ಅತ್ಯಧಿಕ ಶಾಂತಿ ಮತವನ್ನು ಕರುಣ ವಿದ್ಯೆ ಉಳ್ಳ ಗುರು ಭಜನೆ ಇನ್ನ ಪರತರ ಮುಕುತಿ ತೋರುವ ಶಾಸ್ತ್ರವನ್ನು. ಪರತರ ಮುಕುತಿ ತೋರುವ ಶಾಸ್ತ್ರವನ್ನು ಹೌದಲ್ಲ, ಪರತರ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದಲಿಕ್ಕೆ ಬೇಕಾದಂತಹ ಶಾಸ್ತ್ರ ಏನು ಸ್ಮೃತಿಗಳದಾವು, ಅದರ ಸ್ಮರಣೆ, ಅದರ ನೆನಪು, ಆ ಚಿಂತನೆ ಒಳಗೆ ಸತತ ಇರಬೇಕು. ಅಂದಾಗ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದವನ್ನು ಪ್ರಾಪ್ತಿಯನ್ನು ಮಾಡಿಕೊಳ್ಳಲು ಸಾಧ್ಯ. ಪರತರ ಮುಕುತಿ ತೋರುವ ಶಾಸ್ತ್ರವನ್ನು ಹರ ಶಂಭುಲಿಂಗ ನಿಮ್ಮಡಿಯ ಬಚ್ಚಿ. ಹರ ಶಂಭುಲಿಂಗ ನಿಮ್ಮಡೇ ಬಚ್ಚಿ. ಶಂಭುಲಿಂಗದ ಮೇಲಿನ ಪ್ರೀತಿ, ಅವ್ರ ಭಕ್ತಿ ಅಂದ್ಕೊಳ್ಳೆ ಮತ್ತೆ ನಾವು ಊದಿನ ಕಟ್ಟಿ ಧೂಪ ದೀಪ ಹಾಕಿ ಬೆಳೆದ್ರೆ ಭಕ್ತಿ ಅಲ್ಲ, ಆತ್ಮ ಪ್ರೀತಿ. ಶಂಭುಲಿಂಗದ ಮೇಲಿನ ಪ್ರೀತಿ, ಶಂಭುಲಿಂಗ ಅಂದ್ರೇನು? ತ್ರಿಕಾಲ ಬಾಧಿತ ವಸ್ತು, ದುಃಖ ರಹಿತವಾದಂತ ಸ್ಥಿತಿ, ಅಲ್ಲಿ ಒಂದು ಎಳ ಕಾರಣ ಅಷ್ಟು ಕೂಡ ದುಃಖ ಇಲ್ಲ ಅಂತ ಒಂದು ಸ್ಮರಣೆ ಬೇಕಲ್ಲ. ಹೌದು, ನಾನಾ ಸುಖ ಸ್ವರೂಪನಾದೇನೆ ಅನ್ನುವಂತ ತಿಳುವಳಿಕೆ ಆ ಸ್ಮರಣೆ ಒಳಗೆ ಇರಬೇಕು. ಅದರ ಮೇಲೆ ಪ್ರೀತಿಯನ್ನು ಇಡಬೇಕು. ಶರೀರದ ಮೇಲಿನ ಪ್ರೀತಿಯನ್ನು ಇಟ್ಕೊಂಡು ಕೂತೇವೆ ನಾವು. ಪ್ರೀತಿ ಎಲ್ಲೈತಪ್ಪ ಅಂತಂದ್ರೆ ನಮ್ಗೆ ಕೆಟ್ಟ ಹೋಗೋದ್ರ ಮೇಲೆ ಪ್ರೀತಿ ಐತಿ. ಕೆಟ್ಟ ಹೋಗೋದನ್ನ ಕೇಳ್ತೇವೋ ಅದೇ ಭಕ್ತಿ ಅಂತ ತಿಳ್ಕೊಂಡು ಬಿಟ್ಟೇವೆ ನಾವು. ಹೌದಲ್ಲ, ಕೆಟ್ಟ ಹೋಗೋದನ್ನ ಕೊಟ್ಟು ಕೆಟ್ಟ ಹೋಗೋದನ್ನ ಕೇಳ್ತೇವೆ ನಾವು. ಹೌದು, ಏನು ಕಾಣಿಕೆ ಕೊಡ್ತೀಪ್ಪ ನೀನು ದೇವರಿಗೆ ಅಂತಂದ್ರೆ ಕೆಟ್ಟ ಹೋಗೋದನ್ನ ಕೊಡ್ತೇವೆ. ಏನ್ ಕೇಳ್ತೀಪ್ಪ ನೀವು ಅಂತ ದೇವ್ರ ಹತ್ರ ಅಂತಂದ್ರೆ ಕೆಟ್ಟ ಹೋಗೋದನ್ನ ಕೇಳ್ತೀವಿ. ಆದಲ್ಲ, ಶಂಭುಲಿಂಗದ ಮೇಲಿನ ಪ್ರೀತಿ ಭಕ್ತಿ ಅಂದ್ರೆ ಅರುಣೇ ನಾನಿದ್ದೇನೆ, ಮುಕ್ತನ ನಾನಿದ್ದೇನೆ, ಶಾಂತನ ನಾನಿದ್ದೇನೆ, ಸುಖ ಸ್ವರೂಪನೇ ನಾನಿದ್ದೇನೆ ಅಂತ ನನ್ನ ಮೇಲಿನ ಪ್ರೀತಿ ಅಚಲ ಬರಬೇಕು. ಶರೀರದ ಮೇಲೆ ಪ್ರೀತಿ ಐತಿ ನಮಗೆ, ಅದಕ್ಕೆ ಭಕ್ತಿ ಅಂತ ತಿಳ್ಕೊಂಡು ಇವನು ಹೊರಗೆ ಮಾಡಕತ್ತೇವನು, ಅದು ಭಕ್ತಿನ ಅಲ್ಲ. ಹೌದು, ಅದು ವಿಷಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ನಾವು ಮಾಡ್ತಕ್ಕಂತ ಭಕ್ತಿ ಅಂತ ಏನ್ ನಾವು ಮಾಡಕತ್ತೇವಲ್ಲ, ಅದು ವಿಷಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ನೀವು ಏನ ಕೇಳ್ರಿ ಏನ ಪಡ್ರಿ ಅದೆಲ್ಲ ನಾಶ ಆಗುದಲ್ಲ.
ನಾಶ ಆಗಲಾರ್ದು ಏನಾರ ಕೇಳಿದ್ರೆ ನಮ್ಮನ್ನು ಹೌದು ಅವನು ಕೇಳ್ತಾನ ಮುಮೋಕ್ಷ ಗುರು ಶಂಭುಲಿಂಗನ ಮೇಲಿನ ಭಕ್ತಿ ಅಚಲವಾಗಿರುವಂಗ ನನಗೆ ಕರ್ಮ ಸರಿ ಗುರು ಶಂಭುಲಿಂಗ ಅಂದ್ರೆ ಅವನು ಬೇರೆ ತಿಳ್ಕೊಂಡಿಲ್ಲ ನನಗೆ ಅನ್ಯವಾಗೈತೆ ಅಂತ ತಿಳ್ಕೊಂಡಿಲ್ಲ ನಾನಾ ಶಂಭುಲಿಂಗ ಸ್ವರೂಪದಿನಿ ಆ ನನ್ನ ಮೇಲಿನ ಪ್ರೀತಿ ಎಂದೂ ಕಡಿಮೆ ಆಗಲಾರ್ದಂಗೆ ನನಗೆ ಕರ್ಮಿಸಿದೆ ನಿನ್ನ ಮೇಲೆ ನಿನಗೆ ಎಂದೂ ಪ್ರೀತಿ ಕಡಿಮೆ ಆಗಿಲ್ಲ ವಿಚಾರ ಮಾಡಿ ನೋಡಿದ್ರೆ ನಿನ್ನ ಮೇಲೆ ನನ್ನ ಪ್ರೀತಿ ಐತಿ ನಿನ್ನ ಮೇಲೆ ನಿನಗೆ ಎರಡು ಕಾಲದಷ್ಟು ಪ್ರೀತಿ ಕಡಿಮೆ ಆಗಿಲ್ಲ ಎಲ್ಲವನ್ನು ಆದಾಯ ನೋಡಲು ಇಲ್ಲೆನಿಸಿದ ನೇಹ ಎಲ್ಲಿ ನೆನೆಸಿದ್ರು ತನ್ನಲ್ಲಿ ಅದರಿಂದ ಸುಖ ಅದನ್ನ ಬಿಟ್ಟು ನೀನು ಏನ್ ಮಾಡಾಕತ್ತಿ ಸುಮ್ಮ ತೋರಿಕೆ ಪ್ರೀತಿಯನ್ನ ತೋರಿಕೆ ಭಕ್ತಿಯನ್ನ ತೋರಿಸಾಕತ್ತೀವಿ ಎದಕ್ಕೋಸ್ಕರ ವಿಷಯಕ್ಕೋಸ್ಕರ ವಿಷಯದೊಳಗೆ ಸುಖ ಆಯ್ತು ಅಂತ ತಿಳ್ಕೊಂಡು ಅದ್ರ ಮೇಲೆ ಪ್ರೀತಿಯನ್ನು ತೋರಿಸಾಕತ್ತೀವಿ ಅದರ ಮೇಲೆ ಭಕ್ತ ಅಂತ ಅದಕ್ಕೆ ಭಕ್ತಿ ಅಂತ ಹೇಳಕತ್ತೀವಿ ನೀನು ಯಾರು ಭಕ್ತರದರ ನಿಜವಾದಂತ ಭಕ್ತರು ಯಾರದರ ಯಾರು ಇಲ್ಲ ಇಲ್ಲ ಎಲ್ಲೋ ಒಬ್ಬ ಹೌದು ನಾವು ಅವ್ರ ಭಕ್ತರಿ ಭಕ್ತಿ ಯಾರ ಮೇಲೆ ಇತ್ತು ನಿನ್ನ ಮೇಲೆ ಇತ್ತು ವಿಷಯ ವಸ್ತುಗಳ ಮೇಲೆ ನಿನ್ನ ಮೇಲೆ ನೀ ಪ್ರೀತಿ ಉಳ್ಳವನಾದಾಗ ಭಕ್ತ ನೀನು ವಿಷಯ ವಸ್ತುಗಳ ಮೇಲೆ ಪ್ರೀತಿ ಉಳ್ಳವನಾಗಿ ಅದಕ್ಕೆ ಭಕ್ತ ಅಂತ ಹೇಳ ಹೌದು ಏನೋ ಸಂಕಲ್ಪ ಮಾಡಿ ಈಡೇರ್ಕಂದ್ರೆ ನಾನು ಅವ್ರ ಭಕ್ತ ಅಂತ ಹೇಳ್ತೀವಿ ಸಂಕಲ್ಪ ಮಾಡಿ ಈಡೇರ್ಲಿಲ್ಲ ಅಂದ್ರೆ ಏನ್ ಬಿಡ್ರಿ ನಾನು ನಡ್ಕೊಂಡೆ ಎಷ್ಟು ದಿನ ನಡ್ಕೊಂಡೆ ನಾನು ಅಂದಿಗೂ ಏನೋ ಆಸೆಗಳು ಈಡೇರ್ಲಿಲ್ಲ ಅಲ್ಲಿ ಏನಾಯ್ತು ಬಿಡ್ರಿ ಇದನ್ನ ಹೇಳೋರಲ್ಲ ನೀನು ಭಕ್ತರು ಯಾರದಾರ ನಿಜವಾಗಿ ನೋಡಿದ್ರೆ ನಿಮ್ ಮೇಲೆ ನಿಮ್ಮ ಪ್ರೀತಿ ಐತಿ ಹೊರತಾಗಿ ವಿಷಯ ವಸ್ತುಗಳ ಮೇಲೆ ಪ್ರೀತಿ ಕ್ಷಣಿಕ ಐತೆ ಹೌದು ಅದಕ್ಕೋಸ್ಕರ ನೀ ಭಕ್ತ ಅಂತ ಹೇಳಕತ್ತೀನಿ ನಿನ್ ಅದಕ್ಕೆ ಭಕ್ತ ಆಗಬೇಡ ಆ ಶಂಭುಲಿಂಗನ ಮೇಲಿನ ಪ್ರೀತಿ ಅದು ಅಚಲವಾಗಿ ಉಳಿಯಂಗೆ ನನಗೆ ಕರ್ಮಿಸ್ತದೆ ಅದ್ರ ಮೇಲೆ ಪೈದಾಟ ಬಂದಿರಬಾರ್ದು ಶಂಭುಲಿಂಗ ಸ್ವರೂಪನ ನಾನಿದ್ದೇನೆ ಅಂತ ಅದ್ರ ಮೇಲೆ ಅಚಲವಾದಂತ ಭಕ್ತಿಯನ್ನ ಇರುವಂಗೆ ನನಗೆ ಕರ್ಮಿಸ್ತದೆ ಅಂತ ಕೇಳ್ತಾರೆ ಪರಸ್ಪರ ಮುಕ್ತಿ ತೋರುವ ಶಾಸ್ತ್ರವನ್ನು ಕಂತೋದರ ಶಂಭುಲಿಂಗ ನಿಮ್ಮ ಮರಿಯ ಭಕ್ತಿ ಬೇಡವೇನು ಅಭವ ನಿಮ್ಮನ್ನು ಬೋಧಗಳು ಮಾಡಿಗೆ ಬರೆದು ಸುಗುಣ ಸಂದರ್ಭ ಬಹಳ ಬೇಕಾದಷ್ಟು ಜನ್ಮ ಬಂದರು ನಮ್ಮ ಸುಗುಣ ಸಂಪತ್ತಿ ಒಳಗೆ ಇದು ಅಂದ್ರೆ ನಮ್ಮ ಜನ್ಮ ಅಂತ ಒಂದು ಅವಯವಸ್ಥವನ್ನು ನಮಗೆ ಬಾಡಿ ಹೋಗವು ಎಷ್ಟು ಬಂದಲ್ಲ ಯಾರಲ್ಲ ಜನ್ಮ ಹೋಗವು ಹೌದು ನನಗೆ ಅಂತ ಒಂದು ಗುಣ ಸಂಪನ್ನ ಇದ್ದಲ್ಲೇ ನನಗೆ ಹುಟ್ಟಿಸ್ತದೆ ಯಾಕೆ ಅಂತ ಗುಣಗಳು ಇದ್ದಾಗ ಮಾತ್ರ ನಾನು ಅದನ್ನು ಹೊಂದಲಿಕ್ಕೆ ಸಾಧ್ಯ ಅದರಿಂದ ಜ್ಞಾನಕ್ಕೆ ಹೌದಲ್ಲ ಸುಮ್ಮನಾಗದು ಅರಿವಿನಿಂದಲೇ ಮುಗುತ್ತಿ ನೆಮ್ಮಿ ಲೇಸರಿಸುವ ಗುಣ ಜನ ಇಲ್ಲ ಅಂತ ಗುಣ ಸಂಪನ್ನತ್ವ ಇಲ್ಲ ಹಂಗೆ ಅರಿವಿನಿಂದಲೇ ಜ್ಞಾನ ಆಗುವುದಿಲ್ಲ ಮುಕ್ತಿ ಆಗುವುದಿಲ್ಲ ಹೌದಲ್ಲ ಅಂತ ಗುಣ ಬೇಕಲ್ಲ ನಮಗೆ ಇವತ್ತೆಲ್ಲ ಇಷ್ಟೆಲ್ಲ ವೇದ ಉಪನಿಷತ್ತುಗಳನ್ನ ಅಧ್ಯಯನ ಮಾಡ್ತೇವೆ ಮುಕ್ತ ನಾನು ಅಂತ ತಿಳ್ಕೊಳಕಾಗೇತೇನು ಆಗೈತೇನ್ರಿ ಯಾಕಾಗಿಲ್ಲ ಅಂತಂದ್ರೆ ಅಂತ ಗುಣಗಳು ಇಲ್ಲ ಮೊದ್ಲೇಕೆ ತಳಪಾಯ ಇಲ್ಲ ತಳಪಾಯ ಇದ್ದಾಗ ಆ ಜ್ಞಾನ ವೃದ್ಧಿ ಆಕೈತಿ ಒಳಗೆ ಹಾಕಿ ನಮ್ ಐತಿ ಮ್ಯಾಲ ಗ್ವಾಡಿ ಪ್ಲಾಸ್ಟರ್ ಮಾಡಿ ಬಣ್ಣ ಹಚ್ಚಿದ್ರೆ ಏನ್ ನೋಡ್ತು ಹಂಗಾಗೈತಿ ಬರಕ್ ತೋರಿಕೆಗೆ ಮಾತ್ರ ನಾನು ಸದ್ಗುಣ ಸಂಪನ್ನ ಅಂತ ತೋರಿಸಾಕತ್ತೇನೆ ಒಳಗ್ ಮಾತ್ರ ರಕ್ಷಣ ಐತಿ ಹೌದು ಹಂಗಿದ್ರೆ ಆಗುದಿಲ್ಲ ಅಂತ ಒಂದು ಗುಣ ಸಂಪನ್ನ ಬಂದಾಗ
ಆ ಜ್ಞಾನ ಕೇಳ್ತ ಬೇಕಲ್ಲ, ಪೂರ್ವ ತಯಾರಿ ಬೇಕಲ್ಲ. ಅದಕ್ಕೆ ಅಂತ ಪೂರ್ವ ತಯಾರಿಗೋಸ್ಕರ ಅಂತಲ್ಲೇ ನನ್ನನ್ನು ಒಪ್ಪಿಸ್ತೀನಿ. ಒಳ್ಳೆಯ ಗುಣಗಳ ಸಂತತಿ ಎಲ್ಲೈತಿ ಅಲ್ಲೇ ನನ್ನನ್ನು ಒಪ್ಪಿಸ್ರಿ, ಅಲ್ಲೇ ನನ್ನ ಹುಟ್ಟು ಹಂಗೆ ಕರ್ಣಿಸ್ರಿ, ಬೇಕಾದಷ್ಟು ಜನ್ಮಗಳನ್ನು ಬರಲಿ, ಅದಕ್ಕೆ ನಾನೇನು ಅಂದಿರಲ್ಲ. ಆದ್ರೆ ಎಲ್ಲಿ ಹುಟ್ಟಿಸ್ರಿ ನಾನು? ಒಳ್ಳೆಯ ಸದ್ಗುಣಗಳು ಇದ್ದಲ್ಲೇ ನಾನು ಹುಟ್ಟಿಸ್ತೀನಿ. ಅಂತ ಗುಣಗಳು ಯಾವ ಅಂತಂದ್ರೆ ಧೈರ್ಯ, ಇನ್ನೊಬ್ಬರನ್ನು ಬೇಡದೆ ಇರೋದು, ಸುಳ್ಳು ಹೇಳದೆ ಇರೋದು, ಇನ್ನೊಬ್ಬರಿಗೆ ಕೇಳಿ ಬಯಸದೇ ಇರೋದು, ವಿನಯ ಗುಣ. ಹೌದು, ನಾನು ಅನ್ನೋದ್ರ ನಾನು ಇರುವಂಗೆ ಇನ್ನೊಬ್ಬರನ್ನ ಅಪೇಕ್ಷೆ ಪಡೆದ, ಇನ್ನೊಬ್ಬರ ವಿಷಯ ವಸ್ತುಗಳ ಅಪೇಕ್ಷೆ ಮಾಡದೇ ಇರುವಂಗೆ ಮನಸ್ಸನ್ನು ನಿಗ್ರಹ ಮಾಡುವಂತ ಒಂದು ವಿವೇಕವನ್ನು, ಅಂತ ಗುಣಗಳನ್ನು ನಾನು ಕೊಡ್ರಿ. ಅಂತ ಗುಣಗಳು ಇರುವಂತಲ್ಲೇ ನನ್ನನ್ನು ಹುಟ್ಟಿಸ್ರಿ. ಬೇರೆಂದ ಯಾವುದನ್ನು ಬಿಡುದಿಲ್ಲ, ನಾನು ವಿಷಯ ವಸ್ತುಗಳನ್ನ ನಾ ಬಿಡುದಿಲ್ಲ. ಹೌದು, ಯಾಕೆ ವಿಷಯ ವಸ್ತುಗಳು ಇವತ್ತು ನೀವು ಕೊಟ್ಟರು ಅದು ಉಳಿಲಾರದ. ನೀವಿದ್ದು ಅಂದ್ರೆ ಈ ಗುಣಗಳಿದ್ದು ಅಂದ್ರೆ ಈ ಜನ್ಮ ನಾ ಮುಂದಿನ ಜನ್ಮದಾದ್ರೂ ಕೂಡ ನಾ ಮುಕ್ತ ಅಂತ ತಿಳ್ಕೋಬಹುದು. ಅಂತ ಒಂದು ಗುಣ ಸಂಪನ್ನ ಎಲ್ಲೈತಿ ಅಂತಲ್ಲೇ ನಾನು ಹೇಳ್ತೇನೆ. ಅಂತ ಸಮೂಹದಲ್ಲೇ ನನ್ನ ಕೆಸರಿನಾಗ ಹೋಗಿ ಒಡಿಬಾರ್ದು. ಹೌದು, ಕೆಸರಿನಾಗ ಹೋಗಿದ್ರೆ ಯಾರು ಉಪಯೋಗ ಮಾಡ್ತಾರೆ? ಕಮಲ ಆ ಕೆಸರಿನಾಗ ಐತಿ, ಅದನ್ನ ಯಾರು ಉಪಯೋಗ ಮಾಡಲ್ಲ. ಹೌದು, ಅದನ್ನ ಬಗ್ಯಾಕೆ ಎಷ್ಟು ಕಷ್ಟ. ಹೌದು.